ಇರುವಂಥ ವಿಚಾರ. ಯಾರೆಲ್ಲ ಕೃತಜ್ಞತೆ ಇದ್ದಾರೆ, ಯಾರೆಲ್ಲ ಕೃತಜ್ಞರಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿರೋ ವಿಚಾರ. ಯಾಕೆ ಸಬ್ಜೆಕ್ಟ್ ಬಂದು ಯಾಕೆ ಅಂತ ಹೇಳಿದರೆ, ಆಳ್ದ ಪಕ್ಷದವರು ರಾಜ್ಯಪಾಲಗೆ ಅನುಮೋದನೆ ಕೊಡುವಾಗ ಈ ಸಬ್ಜೆಕ್ಟ್ ಬಂದದಕ್ಕಿಲಿ ಬರುವಂಥ ಒಂದು ವಿಚಾರ. ಸಭಾಧ್ಯಕ್ಷರೇ ಇವತ್ತು ಅನುಮೋದನೆ ಮಾಡುವಾಗ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಾವು ಬಹುಶಃ ರಾಜ್ಯ ಸರ್ಕಾರ ಸಾಧನೆ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗ್ತದೆ. ಮತ್ತು ಇಲ್ಲಿ ನೋಡುವಾಗ ಬರೇ ಕೇಂದ್ರದಲ್ಲಿ ನಾವು ಅದು ಮಾಡಿದ್ದೇವೆ, ನಮ್ಮ ಡಬಲ್ ಇಂಜಿನ್ ಸರ್ಕಾರ ಹೀಗೆ ಮಾಡಿದ್ದೇವೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಹಾಗೆ ಮಾಡಿದೆ, ಈ ರೀತಿ ಹೇಳಿದ್ದಾರೆ. ಹೇಳುವಂಥೆಲ್ಲ ಅವಕಾಶ ಹಕ್ಕುಗಳು ಅವ್ರಿಗಿದೆ. ಆದರೆ ನಾನು ಇವತ್ತು ಕೇಳುವಂಥದ್ದು, ಈ ಒಂದು ಕೇಂದ್ರದ ಬಿ ಜೆ ಪಿ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಈ ದೇಶದ ಉದ್ದಗಲಕ್ಕೂ ಸರ್ವ ಜನರಿಗೂ ಸರ್ವ ವರ್ಗದವರಿಗೂ ಈ 7 ವರ್ಷದಲ್ಲಿ ಏನೋ ಒಂದು ಕಾರ್ಯಕ್ರಮ ಕೊಟ್ಟಿದೆ ಅಂತ ಹೇಳಬೇಕು. ಎಲ್ಲರಿಗೂ ಬೇಕಾಗುವಂಥ ಒಂದು ಕಾರ್ಯಕ್ರಮ ಸಮರ್ಪಕವಾಗಿ ಕೊಟ್ಟಿದೆ. ಒಂದಲ್ಲಿ ಒಂದಿಲ್ಲಿ ಒಂದಿಲ್ಲಿ ಅದು ಬೇರೆ, ಸಮರ್ಪಕವಾಗಿ ಕೊಡುವಂಥ ಒಂದು ಯೋಜನೆ ಯಾವುದಾದ್ರು ಒಂದಾದ್ರೂ ಈ ದೇಶಕ್ಕೆ ಬಂದಿದೆ ಅಂತೇಳಿ ಜನತೆಗೆ ತಿಳಿಸಬೇಕಾಗ್ತದೆ. ನಮ್ಮ ಸರ್ಕಾರ ಇದ್ದಾಗ, ಯು ಪಿ ಎ ಸರ್ಕಾರ ಇದ್ದಾಗ ಯು ಪಿ ಎ ಕೋಆರ್ಡಿನೇಟರ್ ಆಗಿದ್ದದ್ದು ಸೋನಿಯಾ ಗಾಂಧೀಜಿಯವರು, ಪ್ರಧಾನಮಂತ್ರಿಯಾಗಿದ್ದದ್ದು ಮನಮೋಹನ್ ಸಿಂಗ್ ಅವರು, ಬೇರೆ ಬೇರೆ ಎಲ್ಲ ಪಕ್ಷವನ್ನು ಒಟ್ಟುಗೂಡಿಸಿಕೊಂಡು 10 ವರ್ಷ ಬಹುಶಃ ಆಡಳಿತ ಕೂಡ ನಡೆಸಿ ಅಷ್ಟು ಮಾತು ಎಷ್ಟೆಲ್ಲ ಯೋಜನೆಗಳು ಈ ದೇಶ ಒಂದು ಯೋಜನೆಗೆ ಒಂದು ಕಾರ್ಯಕ್ರಮ ಕೊಟ್ಟರೆ ಈ ದೇಶದ ಸರ್ವರಿಗೆ ಕೂಡ ಪ್ರಯೋಜನ ಆಗುವಂಥದ್ದು. 75,000 ಕೋಟಿ ಸಾಲ ರೈತರ ಮನ್ನಾ ಮಾಡಿದ್ದು ಅದು ಒಂದು ರಾಜ್ಯದವರಿಗೆ ಕೆಲವರಿಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ರೈತರಿಗೆ, ಅದು ಕಮರ್ಷಿಯಲ್ ಮತ್ತು ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ರೈತರಿಗೆ ಸಾಲ ಮನ್ನಾ ಮಾಡುವಂಥ ಐತಿಹಾಸಿಕ ಕ್ರಮವನ್ನು ನಾವು ತೆಗೆದುಕೊಳ್ಳುವಂಥ ವಿಚಾರ ಇವತ್ತು. ಅದು ಮಾಡಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು NPA ಕ್ಲಿಯರ್ ಮಾಡ್ಕೊಳಕ್ಕೆ, ಅದಕ್ಕಾಗಿರೋ ಕಂಡೀಷನ್ ತಂದುಬಿಟ್ಟು ಖಾದರ್ ಸಾಹೇಬ್, ನಾವು ರೈತರು ಯಾರ್ದು ಮನ್ನಾಗೈತೆ ಯಾರ್ದು ಮನ್ನಾಗಿಲ್ಲ, ಕಟ್ ಆಫ್ ಡೇಟ್ ಯಾವತ್ತಿಂದ ಯಾವತ್ತಿಗೆ ಕೊಟ್ಟಿದ್ರು ಸ್ವಲ್ಪ ತಗೊಂಡು ನೋಡಿಬಿಟ್ರೆ ನೀವು ನಿಮ್ಮ ಸನ್ಮಾನ್ಯ ಚಿದಂಬರಂ ಇದ್ದಾಗ ಕೆಲವು ಬ್ಯಾಂಕ್ನವ್ರಿಗೆ ಭಾಳ ಪುಷ್ ಸಿಕ್ಬಿಡ್ತು. ಆ ವೇವರಲ್ಲಿ ಸಿಕ್ಕಿದ್ದ 70,000 ಕೋಟಿ ಆ SBI-ನವ್ರದ್ದು ಮೇಜರ್ ಶೇರನ್ನು ಕ್ಲಿಯರ್ ಮಾಡ್ಕೊಳಕ್ಕೆ, ರೈತರು ನುಡ್ಸೋಕ್ಕಲ್ಲ. ಧನ್ಯವಾದಗಳು ಸಭಾಧ್ಯಕ್ಷ. ಯಾಕೆ ನಾನೇನಿಸಿದೆ ಮಾಡಲೇ ಇಲ್ಲ ಅಂತ ಹೇಳ್ತಾರಂತೆ, ಅಟ್ಲೀಸ್ಟ್ ಮಾಡಿದಾರೆ ಅಂತ ಹೇಳಿದ್ದಾರೆ. ಯಾಕೆ ಮಾಡಿದ್ರೆ ಬೇರೆ ನಮಗೆ ಜಾಗಲು ಚರ್ಚೆ ಮಾಡ್ಬೋದು, ಇಲ್ಲದೇ ಇಲ್ಲ ಆಗಲೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಸಭಾಧ್ಯಕ್ಷರೇ, ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಐತಿಹಾಸಿಕವಾದ ಕಾರ್ಯಕ್ರಮ. ಯಾಕೆ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಬೇಕಂತ ಏನೋ ಒಂದು ಅಸ್ತ ಇದ್ದರೆ ಅದು ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ 2 ರೂಪಾಯಿಯ ಸ್ಟ್ಯಾಂಪ್ ಪೇಪರ್ಗೆ ಅರ್ಜಿ ಕೊಟ್ಟರೆ, 2,000 ಕೋಟಿ ರೂಪಾಯಿಯ ಮಾಹಿತಿ ಪಡೆದ ಹಕ್ಕು ಕೊಟ್ಟಿದ್ರೆ ಅದು ಯು ಪಿ ಎ ಸರ್ಕಾರ ಈ ದೇಶದ ಎಲ್ಲ ಜನರಿಗೆ ಕೊಡುವಂಥ ಅವಕಾಶ ಆಯಿತು. ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಫುಡ್ ಆ್ಯಕ್ಟ್, ಕೇಂದ್ರದಲ್ಲಿ ಇನ್ನು ಯಾರೇ ಸರ್ಕಾರಕ್ಕೆ ಬರಲಿ ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಅವನ ಆಹಾರ ಅವನ ಹಕ್ಕು ಅಂತೇಳಿ, ಚಾಯ್ಸ್ ಅಲ್ಲ, ನನ್ನ ಹಕ್ಕು ಅಂತೇಳಿ ಪಡಿಕೊಳ್ಳುವಂತಹ ಅವಕಾಶವನ್ನು ಮಾಡಿದ್ದು ಬಹುಶಃ ಯು ಪಿ ಎ ಇವತ್ತು ಸರ್ಕಾರ. ನ್ಯಾಷನಲ್ ಹೆಲ್ತ್ ಮಿಷಿನ್, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷಿನ್, ನ್ಯಾಷನಲ್ ಹೆಲ್ತ್ ಮಿಷಿನ್, ಅದರ ಮುಖ ಆಶಾ ಕಾರ್ಯಕರ್ತರನ್ನು ಇನ್ನು ಹೆಲ್ತ್ ಫೆಸಿಲಿಟೇಟರನ್ನು ಬೇರೆ ಬೇರೆ ಅನುದಾನ ಕೊಟ್ಟು ಇವತ್ತು ದೇಶಕ್ಕೆ ಕೊಟ್ಟಂಥ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆ ಯೋಜನೆ ಎಷ್ಟು ಕ್ರಾಂತಿಕಾರಿ ಆಯಿತು ಅಂತ ಹೇಳಿದರೆ, ನ್ಯಾಷನಲ್ ಹೆಲ್ತ್ ರೂರಲ್ ಮಿಷಿನಲ್ಲಿ ರೂರಲ್ಗೆ ಬಹಳ ಸವಲತ್ತಾಯಿತು, ನಗರ ಇವತ್ತು ವೀಕ್ ಆಗ್ತದೆ ಅಂತೇಳಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳಿ ಸಿಟಿಗೆ ಪ್ರಾರಂಭ ಮಾಡುವ ವಿಚಾರ ಇವತ್ತಾಯಿತು. ಸಭಾಧ್ಯಕ್ಷರು, ಇವತ್ತು NREG ಪ್ರೋಗ್ರಾಮ್, ಅದು ಬಹುಶಃ ಬಂದು ಕೆಲಸ ಮಾತ್ರ ಕೊಡುದಂತಲ್ಲ, ಇವತ್ತು ಗ್ರಾಮ ಪಂಚಾಯತ್ ವಿಚಾರ ನಡೆಯುತ್ತಿದ್ದು NREGಯಲ್ಲಿ ಒಂದು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಯಾವುದಂತ ಹೇಳಿದರೆ, ಈ ಹಿಂದೆ ಗಂಡಸರಿಗೆ 250 ರೂಪಾಯಿ, ಹೆಂಗಸರಿಗೆ 100 ರೂಪಾಯಿ, ಬೇಕಾದ ಕೆಲಸ ಮಾಡಿ ಇಲ್ಲದೆ ಹೋಗಿ ಅಂತೇಳಿ ಕಳಿಸ್ತಾ ಇದ್ರು. ಯಾವಾಗ NREG ಬಂತ ಅಲ್ಲಿ ಕನಿಷ್ಠ ಇವತ್ತು ವೇಜ್ ಫಿಕ್ಸ್ ಮಾಡಿ ಇವತ್ತು ಗಂಡಸರಿಗೆ 500 ರೂಪಾಯಿಗಿಂತಲೂ ಜಾಸ್ತಿ, ಹೆಂಗಸರಿಗೆ 400 ರೂಪಾಯಿಗಿಂತ ಜಾಸ್ತಿ ಬಂದಿದ್ದರೆ NREGA ಮುಖಾಂತರ ಕೊಡುವಂಥ ಒಂದು ಕ್ರಾಂತಿಕಾರಿ ಇವತ್ತು ಕೆಲಸ ಅಂತ ಹೇಳಲಿಕ್ಕೆ ನಾವು ಇವತ್ತು ಇಚ್ಛಿಸ್ತೇವೆ. ಇವತ್ತು ನ್ಯಾಷನಲ್ ಹೆಲ್ತ್, ಬಹುಶಃ ಹಾರ್ಟಿಕಲ್ಚರ್ ಮಿಷಿನ್, ನ್ಯಾಷನಲ್ ಅಗ್ರಿಕಲ್ಚರ್ ಮಿಷಿನ್, ಅದೇ ರೀತಿ ಬಹುಶಃ ನಮ್ಮ ಐತಿಹಾಸಿಕ ಹಲವಾರು ಯೋಜನೆಗಳ ಮುಖಾಂತರ ಪೋಲಿಯೋವನ್ನು ಇರಾಡಿಕೇಶನ್ ಕೆಲಸ ಆಯಿತು. ಯಾರು ಯಾಕೆ ಹೇಳ್ತೇನೆ ಅಂತೇಳಿ ನಾವು ಇವತ್ತು ಆಲೋಚನೆ, ಯಾವ ರೀತಿ ಆ ಪರಿಸ್ಥಿತಿ, ಆ ಒಂದು ಯೋಜನೆ, ಐತಿಹಾಸಿಕ ಯೋಜನೆ ಹೇಗೆ, ಅಷ್ಟು ಮಾತ್ರ ಸಭಾಧ್ಯಕ್ಷರೇ, ಅಧಿಕಾರ ಬಹುಶಃ 10-12 ಪಾರ್ಟಿ ಜೊತೆಯಲ್ಲಿ ಮಾಡಿದ್ರು, ಸಮರ್ಪಕವಾದ ಬಹುಮತ ಕೂಡ ಇಲ್ಲ. ಆದರೆ ಅಧಿಕಾರ ಹೋದರೂ ಚಿಂತೆ ಇಲ್ಲದೆ ಮನಮೋಹನ್ ಸಿಂಗ್ ಅವರು ನ್ಯೂಕ್ಲಿಯರ್ ಟ್ರೀಟಿಗೆ ಸಂಬಂಧಪಟ್ಟಾಗೆ ಪಾರ್ಲಿಮೆಂಟಲ್ಲಿ ಬಹುಶಃ ಎಲ್ಲರ ಸಹಕಾರ ಪಡೆದುಕೊಂಡು ಆ ಒಂದು ಐತಿಹಾಸಿಕ ಭವಿಷ್ಯದ ಭಾರತಕ್ಕೆ ಬೇಕಾಗುವಂತಹ ಒಂದು ಕಾನೂನನ್ನು ಕೂಡ ಅಲ್ಲಿ ಅಂಗೀಕಾರಕ್ಕೆ ಬರೆದಂಥ ವಿಚಾರ ಇರುತ್ತಾಯಿತು. ಬೇರೆ ದೇಶದಲ್ಲಿ ಆಗ್ತಿದ್ದರೆ ಎಲ್ಲ ಕಾನೂನು ಮತ್ತು ಯೋಜನೆ ತಂದಂತಹ ಮತ್ತು ಯು ಪಿ ಅಧ್ಯಕ್ಷ ಸೋನಿಯಾ ಗಾಂಧೀಜಿಯವರಿಗೆ ನೋಬಲ್ ಪ್ರಶಸ್ತಿ ಕೊಡ್ತಾ ಇತ್ತು ಬೇರೆ ದೇಶದಲ್ಲಿ. ಇವತ್ತು ಆ ರೀತಿಯ ಯೋಜನೆ ಅರ್ಥ ಮಾಡಿ ಎಷ್ಟೊಂದು ಪ್ರಯೋಜನ ಇತ್ತು ಬಂದಿದೆ ಅಂತೇಳಿ. ಇದೀಗ ಯಾವುದು ಯೋಜನೆ ಇಲ್ಲ, ಅದಕ್ಕಾಗಿ ಬಹುಶಃ ಈ ರೀತಿ ಐತಿ.
ಹೇಳುವಂಥ ವಿಚಾರ ಇವತ್ತಾಗಿ ಸಭಾಧ್ಯಕ್ಷರು. ಅದಕ್ಕಾಗಿ ಬಹುಶಃ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ನಮ್ಮ ಸಮಸ್ಯೆ ಏನಾಗಿದೆ, ನಾವು ಡಬಲ್ ಇಂಜಿನ್ ಸರ್ಕಾರ ಹೇಳೋದಿಲ್ಲ. ಕೇಂದ್ರದಲ್ಲಿ ಕೂಡ ಸರ್ಕಾರ ಇದೆ, ರಾಜ್ಯದಲ್ಲಿ ಕೂಡ ಸರ್ಕಾರ ಇದೆ. ಈ ಡಬಲ್ ಇಂಜಿನ್ ಸರ್ಕಾರ ಸಮಸ್ಯೆ ಏನಂತ ಹೇಳಿದರೆ, ಜನರಿಗೆ ಕಷ್ಟ ಬರುವಾಗ ಇಂಜಿನ್ ಆಫ್ ಆಗೋದು, ಇಂಜಿನ್ ವರ್ಕೇ ಆಗೋದಿಲ್ಲ ಯಾರ್ದು ಕೂಡ. ಇಂಜಿನ್ ಬಂದ್ ಜನ ಅಲ್ಲಿ ನರಳಾಡಿ ಹೇಗೆ ಬದುಕಿದ ಸತ್ತ ಬೋದು. ಈ ರೀತಿಯ ಪರಿಸ್ಥಿತಿಯಲ್ಲಿ ನಮ್ಮ ಇವತ್ತು ಸಮಾಜ ಇವತ್ತು ನಿರ್ಮಾಣ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಡಬಲ್ ಇಂಜಿನ್ ಸರ್ಕಾರದ ಫ್ಯೂಲ್ ಇದೆಯಲ್ಲ ಸಭಾಧ್ಯಕ್ಷರೇ, ಫ್ಯೂಲ್ ಅದು ಕೋಮುವಾದಿ ಕಮ್ಯುನಿಯಲ್ ಫ್ಯೂಲ್. ಅದು ಡಬಲ್ ಇಂಜಿನ್ ಸರ್ಕಾರದ ಸೈಲೆನ್ಸಲ್ಲಿ ಬರುವಂಥ ಹೊಗೆ ಇದೆಯಲ್ಲ, ಅದು ವಿಷಕಾರಿ ಹೊಗೆ, ಸಮಾಜವನ್ನು ನಾಶ ಮಾಡುವಂಥ ಹೊಗೆ ಆಗಿದೆ. ಅದರ ಇಂಜಿನ್ ಕಟ್ಟಿದ್ದೇ ಅದು ಕಣ್ಣೀರಿನಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ಕಟ್ಟಿದಂಥ ಇಂಜಿನ್. ಇದನ್ನು ಬಹುಶಃ ಚುನಾವಣೆಯಲ್ಲಿ ಇವತ್ತು ಕಿತ್ತು ಬಿಸಾಡಲಿಕ್ಕೆ ಜನ ಇವತ್ತು ತಯಾರಾಗಿ ನಿಲ್ಲುವಂಥ ವಿಚಾರ ಇವತ್ತಾಗಿದೆ. ಬರೀ ಶಬ್ದ ಸೈಲೆನ್ಸರ್ ಶಬ್ದ ಮಾಡದೆ ಹೊರತು ಯಾವುದೇ ಸಮರ್ಪಕವಾದ ಯಾವುದೋ ಒಂದು ಕೆಲಸ ಇವತ್ತು ಆಗದಂಥ ಪರಿಸ್ಥಿತಿ ಇವತ್ತಾಗಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಬಂದ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದೆ, ಬೇರೆ ಬೇರೆ ವರ್ಷದಿಂದ ಓಟ್ ಹಾಕಿ ಸರ್ಕಾರ ತಂದಿರೋರೆಲ್ಲ ವಿಷಪೂರ್ತಿ ಗಾಳಿ ಕುಡಿದ್ಬಿಟ್ಟವ್ರೆ. ಇವ್ರ ಕಾಲದಲ್ಲಿ ರಾಮರಾಜ್ಯ ಸೃಷ್ಟಿಯಾಗ್ಬಿಟ್ಟಿತ್ತು. ಯಾತಕ್ಕೆ ಎರಡನೇ ಅವಧಿ ಯು ಪಿ ಅಷ್ಟು ಡಿಸಾಸ್ಟರ್ ಆಯಿತು ಅದನ್ನು ಸ್ವಲ್ಪ ಬಿಚ್ಚಿ ಹೇಳಿ. ನೀವು ಎನ್ ಆರ್ ಇ ಜಿ ಹೊಸ ಹೆಸರು, ಅದಕ್ಕೆ ಮೊದಲೇ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ ಇತ್ತು. ಸ್ಕೇ ಸಿಟಿನಲ್ಲಿ ಫುಡ್ ಫಾರ್ ವರ್ಕನ್ನು ನಾವೆಲ್ಲ ಕೂತ್ಕೊಂಡು ಎಮ್ ಎಲ್ ಎಗಳಾಗಿ ಸ್ಕೇ ಸಿಟಿ ರಿಲೀಫ್ ಫಂಡ್ಗಳು ಕೊಡಬೇಕಾದ್ರೆ ಕಡ್ಡಾಯವಾಗಿ ಕೊಡ್ತಿದ್ವಿ, ಅಕ್ಕಿನೂ ಕೊಡ್ತಿದ್ವಿ, ದುಡ್ಡು ಕೊಡ್ತಿದ್ವಿ. ಇವೆಲ್ಲ ಪ್ರೋಗ್ರಾಮ್ಗಳಿಗೆ ಹೆಸರು ಹೊಸಸ್ತು ನೀವಿಟ್ಟಿದ್ವಿ. ಏನು ಯಾವುದು ಪ್ರೋಗ್ರಾಮ್ ಹೊಸ್ತಲ್ಲಕ್ಕಾದ ನಾವು ಸ್ವಲ್ಪ ನಿಮಗಿಂತ ಸೀನಿಯರ್ಗಳಿದ್ದೀವಿ. ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಫುಡ್ ಫಾರ್ ವರ್ಕ್ ಅಂತಲೇ ಇತ್ತು, ದೊಡ್ಡ ಗಲಾಟೆ ಮಾಡಿದ್ವಿ ನಾವು. ಅವಾಗ ಹೋಗಿ ಆಂಧ್ರ ಪ್ರದೇಶದಲ್ಲಿ ಆ ದುಡ್ಡನ್ನು ಟಾರ್ ರೋಡ್ ಮಾಡ್ತಾವ್ರೆ ನೀವು ಎನ್ ಆರ್ ಇ ಜಿ, ಈಗ ನೀವು ಎನ್ ಆರ್ ಇ ಜಿ ಅಂತ ಕೂಲಿಗಾಗಿ ಕಾಳು ಆ ಯೋಜನೆಗಳೆಲ್ಲ ಇತ್ತು. ಕೂಲಿನೂ 100 ಡೇಸ್ ಕೊಡಲೇಬೇಕು ಅಂತಿತ್ತು. ವಸ್ತು ಗಾಂಧೀಜಿ ಹೆಸರು ಇಟ್ಕೊಂಡು ನಿಮ್ಮ ಗಾಂಧಿ ಕುಟುಂಬಲ್ಲಪ್ಪ, ಆ ಗಾಂಧಿ ಹೆಸರಿಟ್ರೋ ಈ ಗಾಂಧಿ ಹೆಸರಿಟ್ರೋ ನಮಗೆ ಕನ್ಫ್ಯೂಷನ್ ಆಗಿದ್ದೀವಿ ಅಷ್ಟೇ. ಸಭಾಧ್ಯಕ್ಷರೇ, ನಮ್ಮ ಶ್ರೀರಾಜ್ ಮಾಧುಸ್ವಾಮೀಜಿ ಅವರಿಗೆ ನಾನು ಯಾವಾಗ ಪ್ರಶ್ನೆ ಸಲ್ಲಿಸ್ತೇನೆ, ಯಾಕೆಂದರೆ ಈ ಒಂದು ಬ್ಯಾಡ್ ಕೇಸನ್ನು ಹೇಗೆ ಡಿಫೆಂಡ್ ಮಾಡಬೇಕು ಅಂತೇಳಿ ಭವಿಷ್ಯದಲ್ಲಿ ನಾವು ಕೂಡ ಕಲಿಬೇಕು ಅಂತ ನಮಗೊಂದು ಟ್ರೈನಿಂಗ್ ಸಿಕ್ಕಿದಂಗೆ ಆಗ್ತದೆ ಎಲ್ಲ ವಿಚಾರದಲ್ಲಿ ಕೂಡ. ಅದನ್ನು ನಾವು ಪಾಸಿಟಿವ್ ಆಗಿ ಅದನ್ನು ತೆಗೋದು ಸಭಾಧ್ಯಕ್ಷರೇ. ಕೂಲಿಗಾಗಿ ಕಾಳು ಅದಿದೆ, ಅದಕ್ಕೆ ಅದು ಕಡ್ಡಾಯ ಇರಲಿಲ್ಲ, ಕೆಲವು ಕಡೆ ಇತ್ತು ಸಭಾಧ್ಯಕ್ಷ ವಿಚಾರ ಇದೆ. ಅದು ದೇಶದ ಎಲ್ಲ ಕಡೆ ಕಡ್ಡಾಯವಿಲ್ಲ, ಆಂಧ್ರದಲ್ಲಿ ಇತ್ತು, ಕೆಲವು ನಮ್ಮ ರಾಜ್ಯದಲ್ಲಿ ಇತ್ತು. ಬಂದವ್ರು ಮಾಡ್ತಾರೆ, ಇಲ್ಲದವ್ರು ಇಲ್ಲ. ಬಟ್ ದೇರ್ ವಾಸ್ ನೋ ಕಾನೂನು ಮ್ಯಾಂಡೇಟ್ರಿ ಆಗಿ ಅದನ್ನು ಯಾರಿಗಾದರೂ ಫೇಲ್ ಆಗಿ ನನಗೆ ಕೆಲಸ ಬೇಕಂತೇಳಿ ನನಗೆ ಕೆಲಸ ಕೊಡದಿದ್ರೆ ನನ್ನ ಅಧಿಕಾರಿಯನ್ನು ಸಸ್ಪೆಂಡ್ ಮತ್ತು ಶಿಕ್ಷೆ ಆಗುವಂಥ ಯೋಜನೆ ಕಾನೂನು ಇರಲಿಲ್ಲ. ಅದನ್ನು ಅದು ಒಪ್ಪಬೇಕಲ್ಲ ಸಭಾಧ್ಯಕ್ಷರೇ. ನಾನು ಕಾನೂನು ಆದದ್ದ ವಿಚಾರ ನಾನು ಇವತ್ತು ಹೇಳುವಂಥದ್ದು. ಬಿಫೋರ್ ಇಟ್ ವಾಸ್ ಅ ಚಾಯ್ಸ್, ನೌ ಇಟ್ ಇಸ್ ಅನ್ ರೈಟ್. ಈ ದೇಶದ ಜನರಿಗೆ ಹಕ್ಕು ಕೊಡುವಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷರೇ, ಹಿರಿಯರು ಹೇಳಿದರು ಬಹುಶಃ ಇತ್ತು ಯಾಕೆ ನಾವು ಸೋತಿದ್ದೇವೆ ಅಂತೇಳಿ. ಹೌದು, ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋತಿರ್ಬೋದು, ನಮಗೆ ಮತ ಸಿಕ್ಕಲಿಕ್ಕಿರಲಿಲ್ಲ. ಅದು ಇತಿಹಾಸ ಕಾಂಗ್ರೆಸ್ಸನ್ನು ಖಂಡಿತವಾಗಿ ಇತಿಹಾಸದಲ್ಲಿ ದೇಶ ನೆನಪಿಟ್ಕೊಳ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟದ್ದಕ್ಕೆ. ಇವತ್ತು ಅಭಿವೃದ್ಧಿ ಪ್ರಿಯ ಸರ್ಕಾರ ಅಂತೇಳಿ ಬಹುಶಃ ಈ ದೇಶ ಜನತೆ ಕಾಂಗ್ರೆಸ್ನಲ್ಲಿ ಇತಿಹಾಸದಲ್ಲಿ ನೆನಪಿಡ್ತದೆ. ಅದೇ ಬಿ ಜೆ ಪಿಯನ್ನು ಗಲಭೆ ಪ್ರಿಯ ಅಂತೇಳಿ ಇಟ್ಕೊಳ್ತಾರೆ. ಜನ ಜನರ ಮಧ್ಯೆ ಸಮಸ್ಯೆ ಸೃಷ್ಟಿಸುವಂಥದ್ದು, ಜನ ಜನಿಗೆ ಇವತ್ತು ಗಲಾಟೆ ಮಾಡುವಂಥದ್ದು, ಇವತ್ತು ತಾರತಮ್ಯ ಮಾಡುವಂಥದ್ದು, ಇದರಲ್ಲೇ ಬಹುಶಃ ಜನ ನೆನಪಿಸುವ ಹೊರತು ಜನಕ್ಕಾಗಿ ಯಾವುದು ಉತ್ತಮವಾದ ಕೆಲಸ ಮಾಡದಂತೇಳಿ ಇತಿಹಾಸದಲ್ಲಿ ಖಂಡಿತವಾಗಿ ಬಿ ಜೆ ಪಿನ ಯಾರಿಗೂ ನೆನಪಿರುವುದಿಲ್ಲ. ಓಟ್ ಸಿಕ್ಕದಿರ್ಬೋದು, ಅದು ಇಲೆಕ್ಷನ್ ಬೇರೆ ಒಂದು ಸಬ್ಜೆಕ್ಟ್. ಆದ ಕಾರಣ ಸಭಾಧ್ಯಕ್ಷರೇ, ಇವತ್ತು ಬಹುಶಃ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಯಾವುದು ಕೂಡ ಇವತ್ತು ಜನಪರವಾಗಿ ಪ್ರಯೋಜನ ವಿಚಾರ ಆಗಿದೆ ಅಂತ ಹೇಳಿದರೆ, ಇವತ್ತು ಬಹುಶಃ ನಾವು ನಿಮ್ಮ ರಿಪೋರ್ಟ್ ಕಾರ್ಡ್ ಅಂತ ಹೇಳ್ತೇವೆ. ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಪರಿಸ್ಥಿತಿ ಆಗಿದೆ. ಆಹಾರ ಇವತ್ತು ಅತಿ ಅಗತ್ಯ. ಆಹಾರ ಭದ್ರತೆಗೆ ಸಂಬಂಧಪಟ್ಟಾಗೆ ಇವತ್ತು ನಾವು ಕ್ರಮ ಕೈಗೊಳ್ಳಬೇಕಿತ್ತು. ನಾವು ಇದ್ದಾಗ ಬಹುಶಃ 7 KG ಅಕ್ಕಿ ಉಚಿತವಾಗಿ ಕೊಡುವಂಥ ಕೆಲಸ ಸರ್ಕಾರ ಇವತ್ತು ಮಾಡಿತ್ತು. ಅದರ ಜೊತೆಯಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಅಲ್ಲ, ಪ್ರೋಟೀನ್ ಕೂಡ ಕೊಡಬೇಕಂತೇಳಿ ನಾವು ತೊಗರಿ ಬೆಲೆ ಸಬ್ಸಿಡಿ ರೇಟಲ್ಲಿ 1/2 KG ನಾವು ಕೊಡ್ತಾ ಇದ್ದೆವು ತೊಗರಿ ಬೆಲೆ ಕೂಡ. ಇವತ್ತೇನಾಗಿದೆ, ಆ ಪ್ರೋಟೀನೇ ಇಲ್ಲ. ಯಾಕೆಂದರೆ ಜನಸಾಮಾನ್ಯ ಹೆಲ್ತ್ ಏನಾಗಿತ್ತು ಅಂತ ಹೇಳಿದರೆ, ಬರೇ ಕಾರ್ಬೋಹೈಡ್ರೇಟ್ಸ್ ನಾವು ಬಡವರಿಗೆ ಕೊಡ್ತೇವೆ ಹೊರತು ಅವು ಪ್ರೋಟೀನ್ ತಿನ್ನದೆ ಅವ್ರಿಗೆ ಆರೋಗ್ಯಕ್ಕೆ ಮಾರಕವಾಗ್ತಿತ್ತು. ಆ ಪ್ರೋಟೀನನ್ನು ಇವರು ಆಟೋಮ್ಯಾಟಿಕ್ ಕಟ್ಟೆ ಮಾಡಿಬಿಟ್ರು. ಜನರಿಗೆ ಪ್ರೋಟೀನನ್ನೇ ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಇನ್ನು ಅಕ್ಕಿ ಕೊಡುವಂಥದ್ದು 7 KG ಇದ್ದ ಅದನ್ನು 5 KG ಮಾಡಿದರು ಸಭಾಧ್ಯಕ್ಷ. ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವತ್ತು ಮುಖ್ಯಮಂತ್ರಿ ಇದ್ದಾಗ ನಾನೇ ಆಹಾರ ಸಚಿವನಾಗಿದ್ದೆ. 7 KG ಯಾಕೆ ಆಯಿತು? ಬಹಳಷ್ಟು ಜನಸಾಮ ಫೋನ್ ಮಾಡಿ ಕೂಗ್ತಾ ಇದ್ರು,
ನಾವೊಬ್ಬನೇ ಮನೆಯಲ್ಲಿ ನಮಗೊಂದು 7 ಕೆ ತಿಂಗಳಿಗೆ ಸಾಕಾಗುವುದಿಲ್ಲ ಅಥವಾ ನಾವು ಇಬ್ಬರು ಇದ್ದೇವೆ ನಮಗೆ 14 ಕೆ ಸಾಕಾಗುವುದಿಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿ ಆವಾಗ ನಾವು ಒಂದು ರಿಪೋರ್ಟ್ ತಕೊಂಡೆವು ಆ ರಿಪೋರ್ಟ್ ಅಲ್ಲಿ ಏನು ಬಂತು ಒಂದು ಜನಸಾಮಾನ್ಯನಿಗೆ ಬಹುಶಃ ಒಂದು ತಿಂಗಳಿಗೆ 14 ಕೆಜಿ ಅಕ್ಕಿ ಮಿನಿಮಂ ಬೇಕಾಗುತ್ತದೆ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ 7 ಕೆಜಿ ಅಕ್ಕಿ ಕೊಡುತ್ತದೆ 7 ಕೆಜಿ ಅವರು ಹಾಕಬೇಕು ಅಂತ ಹೇಳಿಕೊಂಡು 7 ಕೆಜಿ ಮಾಡಿದ ಅಕ್ಕಿಯನ್ನು ಇವತ್ತು 5 ಕೆಜಿಗೆ ಬಂದು ನಿಲ್ಲಿಸಿದ್ದಾರೆ ಆಯಿತು ಸಮರ್ಪಕವಾಗಿ ಸರಿಯಾದ ಟೈಮ್ ಅಲ್ಲಿ ಅಕ್ಕಿ ಬರ್ತದ ಅದು ಕೂಡ ಇವತ್ತು ಸ್ಟೋರ್ ಗೆ ಸರಿಯಾದ ಟೈಮ್ ಅಲ್ಲಿ ಬರದಂತ ಪರಿಸ್ಥಿತಿ ಆಗಿದೆ ಇವತ್ತು ಸಮರ್ಪಕವಾಗಿ ಆ ಕ್ವಾಲಿಟಿ ನೋಡ್ತಾ ಇದ್ದಾರಾ ಆ ಕ್ವಾಲಿಟಿ ನೋಡುವ ವಿಚಾರದಲ್ಲಿ ಕೂಡ ಇಲ್ಲ ದೊಡ್ಡ ವಿಚಾರದಲ್ಲಿ ಇದ್ದರೆ ಬಿಪಿಎಲ್ ಕಾರ್ಡ್ ಇನ್ನು ಕೂಡ ಕೊಡ್ತಾ ಇಲ್ಲ ಸಭಾಧ್ಯಕ್ಷ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ನಾವು ಕಾರ್ಡ್ ನ ಎಲ್ಲ ನಿಯಮಗಳನ್ನು ಸರಿಪಡಿಸಿಕೊಂಡು ನೀವು ಅರ್ಜಿ ಕೊಡಿ 5 ನಿಮಿಷದಲ್ಲಿ ತಾತ್ಕಾಲ ತಕೊಂಡು ಹೋಗಿ ಪರ್ಮನೆಂಟ್ ಪೋಸ್ಟ್ ಮುಖಾಂತರ ಬರ್ತದಂತ ಕಾನೂನು ಮಾಡಿ ಅದನ್ನು ಜಾರಿಗೆ ನಾವು ತಂದು 25 ಲಕ್ಷ ಅಧಿಕ ಮಂದಿಗೆ ನಾವು ಕೊಟ್ಟಿದ್ರೆ ನಿಮ್ಮಿಂದ ಯಾಕೆ ಈಗ ಸಾಧ್ಯವಾಗುವುದಿಲ್ಲ ಅದನ್ನಾದರೂ ಹೇಳಿ ನೀವು ಮಾಡಲಿಲ್ಲ ಹೌದು ಏನು ಪ್ರಾಬ್ಲಮ್ ಏನು ಕನಿಷ್ಠ ಕೂತ್ಕೊಂಡು ಚರ್ಚೆ ಆದರೂ ಮಾಡಬೇಕಲ್ಲ ಈಗ ಒಂದು ರೇಷನ್ ಆಸ್ಪತ್ರೆಯಲ್ಲಿ ನೀವು ಆಸ್ಪತ್ರೆಗೆ ಬಿಪಿಎಲ್ ಕಾರ್ಡ್ ಕಡ್ಡಾಯ ಮಾಡಿದ್ರಿ ಆಯುಷ್ಮಾನ್ ಕಾರ್ಡ್ಗೆ ಅಡ್ಮಿಟ್ ಆಗಿ ಹಾರ್ಟ್ ಆಪರೇಷನ್ ಇದೆ ಅವ್ರು ಕಡು ಬಡವರು ಇವತ್ತು ಕಾರ್ಡ್ ಇಲ್ಲ ಅಂತ ಹೇಳಿ ಅವನು 2 ಲಕ್ಷ 3 ಲಕ್ಷ ತಂದು ಆಸ್ಪತ್ರೆಗೆ ಒಂದು ಬಿಲ್ ಕಟ್ಟಿದ ಎಲ್ಲಿಂದ ನಿಮ್ಮ ಒಂದು ಮಿಸ್ಟೇಕ್ ಇಂದಾಗಿ ಇವತ್ತು ಎಷ್ಟು ಜನಸಾಮಾನ್ಯ ಇವತ್ತು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ಸರ್ಕಾರ ಏನಾದರೂ ಇವತ್ತು ಆಲೋಚನೆ ಮಾಡಿದೆಯಾ ಎಷ್ಟು ಸಮಸ್ಯೆ ಆಗ್ತಾ ಇದೆ ಎಲ್ಲ ಕಡೆ ನೀವು ಇನ್ಕಮ್ ಸರ್ವೇ ಕಾರ್ಡ್ ಅನ್ನು ಕೇಳ್ತೀರಿ ಎಲ್ಲ ಕಾರ್ಡ್ ಸಿಕ್ಕುವುದಿಲ್ಲ ಬಿಪಿಎಲ್ ಕಾರ್ಡ್ ಇಲ್ಲ ಆದಾಗ ತತ್ಕ್ಷಣ ನಾನು ಅವತ್ತು ಮಾತಾಡಿದ ಸಂದರ್ಭದಲ್ಲಿ ಕೂಡ ಇದೇ ಆಯಿತು ಮೂರು ಸಲ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡುವಾಗ ನಾವು ನೆಕ್ಸ್ಟ್ ತರ್ತೇವೆ ಅಂತ ಹೇಳಿ ಇನ್ನೂ ಕೂಡ ತರಲಿಲ್ಲ ಪ್ರಾಬ್ಲಮ್ ಏನಿದೆ ಅದನ್ನು ಮೈಂಡ್ ಸೆಟ್ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ಅದಕ್ಕೆ ಕೆಲಸ ಮಾಡದಿರುವುದೇ ಇದು ಮುಖ್ಯ ಕಾರಣ ಫುಡ್ ಡಿಪಾರ್ಟ್ಮೆಂಟ್ ಇಸ್ ಅ ರಿಯಲ್ ಟೈಮ್ ಡ್ಯೂಟಿ ಅದು ಒಮ್ಮೆ ಮಾಡೋದು ಮುಗಿಯುವುದಿಲ್ಲ ಡೈಲಿ ಅದನ್ನು ತಿಂಗಳು ಕೂಡ ನೋಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ ಅದಕ್ಕಾಗಿ ಫುಡ್ ಇಲಾಖೆಯಲ್ಲಿ ಕೂಡ ಸಂಪೂರ್ಣವಾದ ಫೇಲ್ಯೂರ್ ಇವತ್ತು ಸರ್ಕಾರ ಆಗುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಭಾಧ್ಯಕ್ಷರೇ ನಮ್ಮ ಕರಾವಳಿ ಪ್ರದೇಶಕ್ಕೆ ನಿಮ್ಗೆ ಗೊತ್ತಿದೆ ನಮ್ಮಲ್ಲಿ ಈ ವೈಟ್ ರೈಸ್ ತಿನ್ನುವುದಿಲ್ಲ ಬಾಯ್ಲ್ಡ್ ರೈಸ್ ತಿನ್ನುವಂಥದ್ದು ನಾವಿದ್ದಾಗ ಯಾರೆಲ್ಲ ಈ ಗ್ರಾಮ ಈ ಪ್ರದೇಶದ ಶಿವಮೊಗ್ಗ ಮಂಗಳೂರು ಮತ್ತು ದಾವಣಗೆರೆ ಪ್ರದೇಶದಲ್ಲಿ ಯಾರೆಲ್ಲ ಈ ಬಾಯ್ಲ್ಡ್ ರೈಸ್ ಭತ್ತ ಬೆಳೀತಾರಾ ಅವರ ಮಿಲ್ಲನ್ನು ಪರ್ಚೇಸ್ ಮಾಡಿ ಮಿಲ್ಲಿಂಗ್ 20% ಮಿಲ್ನ ಅವ್ರಿಗೆ ಕೊಟ್ಟು ಅಲ್ಲಿ ಅವರು ಒಂದು ಕುಚ್ಚಲಕ್ಕಿ ಕೊಡ್ತಾ ಇದ್ರು ಇದೇನು ಆ ರೈತನಿಗೆ ಕೂಡ ಬೆಲೆ ಸಿಕ್ತಿತ್ತು ಈ ಮಿಲ್ನವ್ರು ಕೂಡ ಬದುಕ್ತಾ ಇದ್ರು ಈಗ ಸಬ್ಜೆಕ್ಟೇ ಇಲ್ಲ ಇವ್ರ ಹತ್ರ ನಾನು ನೋಡುವಾಗ ಇಲೆಕ್ಷನ್ ಇವರು ಅಧಿಕಾರ ಬಂದಾಗ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಶ್ರೀನಿವಾಸ ಪೂಜಾರಿ ಇರಲಿ ಅದರ ನಂತರ ಬಂದ ಶ್ರೀನ ನಮ್ಮ ಸುನೀಲ್ ಅವರು ಇರಲಿ ಹಂಗಾರು ಬಂದ ತಕ್ಷಣ ಇವರೊಂದು ಮನವಿ ಹೋಗಿ ಮುಖ್ಯಮಂತ್ರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಕುಚ್ಚಲಕ್ಕಿ ಕೊಡಿ ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರು MP ಒಂದು ಕುಚ್ಚಲಕ್ಕಿ ಕೊಡಲಿಕ್ಕೆ ಇವರಿಗೆ ಮುಖ್ಯಮಂತ್ರಿಗೆ ಅರ್ಜಿ ಕೊಡು ಮುಖ್ಯಮಂತ್ರಿ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಇವರು ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಕೂತ್ಕೊಂಡು ಮಂತ್ರಿಗಳು ಕೂತ್ಕೊಂಡು ಈ ಮಂತ್ರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಯೋಜನೆ ತಂದ ಒಪ್ಪಿಗೆ ಪಡ್ಕೊಳ್ಬೇಕಲ್ಲದೆ ಇದನ್ನು ಮಾಡದೆ ಬರೇ ಈ TV ಅವರು ಕೂಡ ಅಷ್ಟೇ ಪಾಪದ ಒಂದು ಮಾಧ್ಯಮದವರು ಕೂಡ ಅವರು ಹೋಗಿ ಮನವಿ ಕೊಟ್ಟ ತಕ್ಷಣ ಬ್ಯಾಕ್ ಪೇಜಲ್ಲಿ ದಕ್ಷಿಣ ಕನ್ನಡ ಕರಾವಳಿ ಕುಚ್ಚಲಕ್ಕಿ ಬರುವ ತಿಂಗಳಿಂದ ಇಲ್ಲಿ ತನಕ ಕುಚ್ಚಲಕ್ಕಿ ಬರಲಿಲ್ಲ ನಾವೇನು ಮಾಡಲಿಕ್ಕೆ ಸಾಧ್ಯ ಒಂದು ಕುಚ್ಚಲಕ್ಕಿ ಕೊಡದವರು ನಾವು ಏನೋ ಮಾಡಿದೆ ಅಂತೇಳಿ ಬಿಂಬಿಸುವಂಥ ಪರಿಸ್ಥಿತಿಗೆ ಒಂದು ಬಂದು ಮಿಟ್ಟಿದೆ ಮತ್ತು ನೀವು ಮಾರ್ಕಾಡ್ ಅಂತೇಳಿ ಜನರು ಹೋದರೆ ಜನ ಸೊನ್ನೆ ಕೊಡೋದು ಮತ್ತೆ ಏನು ಮಾಡ್ತಾರೆ ಇದು ಫುಡ್ ಡಿಪಾರ್ಟ್ಮೆಂಟ್ನ ಪರಿಸ್ಥಿತಿ ಸಭಾಧ್ಯಕ್ಷರೇ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಎಂದು ವಿಚಾರ ಅತಿ ಅಗತ್ಯವಾಗಿ ಫುಡ್ ಮತ್ತು ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆರೋಗ್ಯ ಸಂಬಂಧಪಟ್ಟಾಗಿ ಕೂಡ ಹಲವಾರು ಸಮಸ್ಯೆಗಳಿದೆ ಇವತ್ತು 108 ಸೆಸ್ಟ್ ಬಂದು ಯಾರಿಗಾದ್ರೂ ಎಮರ್ಜೆನ್ಸಿ ಹೆಚ್ಚು ಕಮ್ಮಿ ಆದರೆ ಮಿನಿಮಮ್ ಬೇಕಾದೊಂದು ಆಂಬ್ಯುಲೆನ್ಸ್ 20 ಮಿನಿಟ್ಸಲ್ಲಿ ಬಂದು ಮುಟ್ಟಬೇಕಂತೇಳಿ ಪ್ಲಾಟಿನಮ್ ಟೈಮಲ್ಲಿ ಮುಟ್ಟಬೇಕಂತೇಳಿ ಇವತ್ತು ನಮ್ಮ ಗೋಲ್ಡನ್ ಅವರಲ್ಲಿ ಮುಟ್ಟಬೇಕಂತೇಳಿ ಮಾಡಿದರೆ ಅವತ್ತು ಪಡೆದಂಥ ಆಂಬ್ಯುಲೆನ್ಸ್ ಅಲ್ಲದೆ ನಮ್ಮ ಸರ್ಕಾರ ಪಡೆದಂಥ ಆಂಬ್ಯುಲೆನ್ಸ್ ಅಲ್ಲದೆ ಅದರ ನಂತರ 2 ಸಲ ಕೋವಿಡ್ ಬಂದರೂ ಕೂಡ ನಿಮಗೆ 108 ಆಂಬ್ಯುಲೆನ್ಸ್ ಪಡಲಿಕ್ಕೆ ಅವಕಾಶ ಹೊಸತ್ತಿದ್ದರೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ 1,000 ಆಂಬ್ಯುಲೆನ್ಸನ್ನು 100 ಅಂತ ಪಡ್ಕೊಂಡು ಕೂಡ್ರೆ ಕೇಂದ್ರದಿಂದ ನಮ್ಮ ರಾಜ್ಯದಲ್ಲಿ ಒಂದು ಆಂಬ್ಯುಲೆನ್ಸ್ ಹೊಸ ಆಂಬ್ಯುಲೆನ್ಸ್ ಪರ್ಚೇಸ್ ಆಗಲಿಲ್ಲ ನಮಗೆ ಕೇಂದ್ರ ಅನುದಾನ ಕೊಡ್ತಾ ಇದ್ರೂ ಕೂಡ ಅದು ಆಂಬ್ಯುಲೆನ್ಸ್ ಪರ್ಚೇಸ್ ಆಗಲಿ ಯಾಕೆ ಆಗಲಿಲ್ಲ ಏನದರ ಉದ್ದೇಶ ಏನು ಇವತ್ತು 108 ಬೇಡ ಬೇರೆ ತರ್ತೇವೆ ಅಂತ ಹೇಳಿ ಅದನ್ನು ನೀವು ಕಟ್ ಮಾಡೋದು ತೆಗೆಯುವುದು ಅವರಿಗೆ ಕೋರ್ಟಿಗೆ ಹೋಗೋದು ನೀವು ಟೆಂಡರ್ ಕರೆಯೋದು ಟೆಂಡರ್ 3 ಸಲ ಮುಂದಕ್ಕೆ ಹೋಗೋದು ಅದರ ಸ್ಪೆಸಿಫಿಕೇಶನ್ ಚೇಂಜ್ ಆಗೋದು ಏನು ತಮಾಷೆಯ ಜನರ ಆರೋಗ್ಯದಲ್ಲಿ ನೀವು ತಮಾಷೆ ಇರ್ತೀರ ಕೂತ್ಕೊಂಡಿಲ್ಲ ಸರ್ಕಾರ ತಮಾಷೆ ಇರ್ತದ ಒಂದು ಸೀರಿಯಸ್ನೆಸ್ಸೇ ಇಲ್ಲೂ ಹಾಗಾದರೆ ಏನು ಜನರಿಗೆ ಒಂದು ಉಪಕಾರ ಮಾಡಬೇಕಂತ ಭಾವನೆ ಇಲ್ವಾ ಇವತ್ತು ಯಾಕೆ ಇದನ್ನಾಗಲಿ ಈ ಒಂದು ಪರಿಸ್ಥಿತಿ ತಿಳಿಯುತ್ತಿದೆ ನಮ್ಮಲ್ಲಿ ಕೆಲವು ಈಗ ಆಂಬ್ಯುಲೆನ್ಸ್ ಇದೆ ಅವತ್ತು ತಂದದ್ದು ಡ್ರೈವರ್ ಇದ್ದರೆ ಅದಕ್ಕೆ ಸ್ಟಾಫ್ ನರ್ಸ್ ಇಲ್ಲ ಸ್ಟಾಫ್ ನರ್ಸ್ ಇದ್ದೆ ಡ್ರೈವರ್ ಇಲ್ಲ 2 ಡ್ರೈವರ್ ಇದ್ದ ಕಡೆ ಬೆಳಿಗ್ಗೆ ಬಂದವನು ಸಂಜೆ ಅರೆ ಇದ್ದವನಿಗೆ 3 ತಿಂಗಳು ಸ್ಯಾಲರಿ ಇಲ್ಲ ಇದ್ರ ಜೊತೆಯಲ್ಲಿ
ಮತ್ತೆ ಯಾರು ಪ್ರಾಮಾಣಿಕದಿಂದ ಕೆಲಸ ಮಾಡ ಸಭಾಧ್ಯಕ್ಷರು ಯಾರು ಮಾಡಲಿಕ್ಕೆ ಸಾಧ್ಯ ಉಂಟ ನಾವು ಇವತ್ತು ಬರಬಹುದು ನಾಳೆ ಬರಬಹುದು ಇದು ಸಿಸ್ಟಮ್ ಕರೆಕ್ಟ್ ಕಾದು ಕೂತ್ಕೊಂಡ್ರೆ ಇವತ್ತು ಕೆಳಗೆ 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 ಹೋಗುವಂತ ಪರಿಸ್ಥಿತಿ ಇವತ್ತು ಆಗಿದೆ ನಾವು ಪ್ಲಾಟಿನಂ ಟೈಮ್ ಅಲ್ಲಿ 10 ನಿಮಿಷದಲ್ಲಿ ಸಿಟಿ ಮಟ್ಟದಲ್ಲಿ ಬೈಕ್ ಆಂಬುಲೆನ್ಸ್ ಬೇಕಂತ ನಾವು ಜಾರಿ ಮಾಡಿದ್ರು ಯಾಕೆ ಇಲ್ಲಿ ಆಂಬುಲೆನ್ಸ್ ಇದ್ದರೂ ಕೂಡ ಸಿಟಿ ಲೆವೆಲ್ ಅಲ್ಲಿ ಹತ್ತಿರ ಬರುವುದಿಲ್ಲ ಸಿಟಿ ಇದರಲ್ಲಿ ಕನಿಷ್ಠ ಆಕ್ಸಿಡೆಂಟ್ ಆದ ತಕ್ಷಣ ಎಮರ್ಜೆನ್ಸಿ ಆಗಿ ರೆಸ್ಪಾಂಡ್ ಮಾಡಬೇಕು ಅಂದಿದ್ರು ಅದನ್ನ ಅಲ್ಲಿಗೆ ಕೈ ಕೈ ಬಿಟ್ಟಿದ್ದಾರೆ ಅರಿಸ್ವಾಂತನ ಯೋಜನೆ ಅಂತ ಹೇಳಿ ಯಾರಾದ್ರೂ ಇದು ಒಂದು ಐತಿಹಾಸಿಕವಾದ ಯೋಜನೆ ಸಭಾಧ್ಯಕ್ಷರೇ ಅರಿಸ್ವಾಂತನ ಯೋಜನೆ ಅಂತ ಹೇಗೆ ಹೆಸರು ಬಂತು ಒಬ್ಬ ಹರೀಶ್ ಎಂಬ ಒಬ್ಬ ಯುವಕ ಬೈಕ್ ಅಲ್ಲಿ ಹೋದಾಗ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಬಹುಶಃ ಅವನು ದೇಹ ಎರಡು ತುಂಡಾಯಿತು ಅವ್ರ ಅಡಿಗೆ ಬಿದ್ದು ಅವನು ನೆತ್ತಿ ಆಂಬುಲೆನ್ಸ್ ಹಾಕಿದಾಗ ಅವನು ಮಾತನ್ನು ಹೇಳ್ತಾನೆ ನಾನು ಸತ್ರು ಚಿಂತೆ ಇಲ್ಲ ನನ್ನ ಅಂಗಾಂಗಲನ್ನು ದಾನ ಮಾಡಿ ಅಂತ ಹೇಳಿ ಬಹುಶಃ ಒಂದು ಹೇಳಿಕೆ ಕೊಟ್ಟ ಕಾರಣ ಅಂಗಾಂಗಲ್ ದಾನ ಮಾಡಿದ ಪರಿಸ್ಥಿತಿ ಆಯಿತು ಅಂಗಾಂಗ ದಾನ ಮಾಡುವಾಗ ನಾವು ಪ್ರೇರಣೆ ಆಗಬೇಕು ಉದ್ದೇಶದಿಂದ ಆ ಇಡೀ ಸರ್ಕಾರದ ಕಾರ್ಯಕ್ರಮಕ್ಕೆ ಹರೀಶ್ ಅವರ ಹೆಸರನ್ನು ನಾವು ಇಟ್ಟೆವು ಅದು ಏನು ಸ್ಕೀಮ್ ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ ಬಿ ಪಿ ಎಲ್ ಅವರು ಮಾತ್ರ ಅಲ್ಲ ಇಡೀ ನಮ್ಮ ರಾಜ್ಯದ ಅಥವಾ ವಿದೇಶದಿಂದ ಬಂದ ಪ್ರವಾಸಿಗರಿರಲಿ ಬೆಂಗಳೂರಿನ ಮತ್ತು ಡೆಲ್ಲಿಂದ ಬಂದ ವಿದ್ಯಾರ್ಥಿಗಳಿರಲಿ ಲಾರಿ ಟ್ರೈನ್ ಆಕ್ಸಿಡೆಂಟ್ ಆಗಿರಲಿ ಆಕ್ಸಿಡೆಂಟ್ ಆದ ತಕ್ಷಣ ಆಸ್ಪತ್ರೆಯವರು ಅವನತ್ರ ದುಡ್ಡು ಕೇಳಬಾರ್ದು ಅಥವಾ ಅವನು ಕರ್ಕೊಂಡು ಹೋಗೋ ದುಡ್ಡು ಕೇಳಬಾರ್ದು ತತ್ಕ್ಷಣ ಅವನಿಗೆ 20,000 ರೂಪಾಯಿಯ ಮಟ್ಟದ ಚಿಕಿತ್ಸೆಯನ್ನು ಫ್ರೀ ಆಗಿ ಕೊಡಬೇಕು 20,000 ಯಾಕೆ ಮತ್ತು ಎರಡು ದಿವಸ ಒಂದ ಆ 2 ಡೇಸ್ನಲ್ಲಿ ಅವ್ರು ಬರ್ತಾರೆ ತಂದೆ ತಾಯಂದಿರು ಅಲ್ಲದಿದ್ದರೆ ಇವನಿಗೆ ಓಪನ್ ಆಗಿ ಜ್ಞಾನ ಬರ್ತದೆ ಮತ್ತು ಅವನ ಡಿಸಿಷನ್ ಎಲ್ಲಿ ಹೋಗಬೇಕಂತ ಈ ಸ್ಕೀಮ್ ಕೂಡ ರದ್ದು ಮಾಡಿದ್ದಾರೆ ಡಯಾಲಿಸಿಸ್ ಯೂನಿಟ್ ನಾವು ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಕೂಡ ಡಯಾಲಿಸಿಸ್ ಯೂನಿಟ್ ಇರಲಿಲ್ಲ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಿಕೊಂಡು ನಾವು ತಾಲೂಕು ಮಟ್ಟದಲ್ಲಿ ಇವತ್ತು ಡಯಾಲಿಸಿಸ್ ನಾವು ಪ್ರಾರಂಭ ಮಾಡಿದ್ದೆವು ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ 10 ಬೆಡ್ ಕಂಟಿನ್ಯೂಸ್ ಇರಲೇಬೇಕಂತ ಕಡ್ಡಾಯ ಮಾಡಿದೆವು ಇವತ್ತಾದ ಪರಿಸ್ಥಿತಿ ಕೇಳಿದೆ ಅಧೋಗತಿಯಾಗಿವಂತೂ ಅವರು ಕಣ್ಣೀರು ಸುರಿಸ್ತಾರೆ ನಮ್ಮ ಬಂದು ಈ ಪೇಷಂಟ್ಸ್ಗಳು ನಮ್ಮ ಮಂಗಳೂರು ನಗರದಲ್ಲಿ ಈ ರೀತಿ ಆದರೆ ಮತ್ತು ಬೆಂಗಳೂರಿನಲ್ಲಿದ್ದರೆ ಗ್ರಾಮೀಣ ಮಟ್ಟದ ಜನಸಾಮಾನ್ಯ ಪರಿಸ್ಥಿತಿ ಏನಾಗಬೇಕು ಹೆಲ್ತ್ ಕೇರ್ ಸಂಬಂಧಪಟ್ಟಾಗಿ ಇದರಲ್ಲೆಲ್ಲವೂ ಕೂಡ ಸರ್ಕಾರ ಇವತ್ತು ಆಲೋಚಿಸಿ ಅದಕ್ಕೆ ಹೇಳಬೇಕಾದ್ರೆ ಇವತ್ತು ಭಾಳಷ್ಟು ಇವತ್ತು ವಿಚಾರಗಳು ಇವತ್ತು ಇರುವಂಥದ್ದು ನಮ್ಮ ಈ ಕಳೆದ ಬಜೆಟ್ನಲ್ಲಿ ಒಂದು ಮಾತನ್ನು ಹೇಳಿದರು ಲಾಸ್ಟ್ ಬಜೆಟ್ ಎಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ಪಿ ಎಸ್ ಸಿಯನ್ನು ನಾವು ಅಪ್ಗ್ರೇಡ್ ಮಾಡ್ತೇವೆ ಅಂತೇಳಿ ಬಜೆಟ್ ಅದು ಇನ್ನೂ ಕೂಡ ಅನುಷ್ಠಾನ ಆಗಲಿಲ್ಲ ಹಾಗಾದ್ರೆ ಹೆಲ್ತ್ಗೆ ಸಂಬಂಧಪಟ್ಟಾಗೆ ಈ ರೀತಿಯ ನಿರ್ಲಕ್ಷ್ಯ ವಹಿಸ್ಕೊಂಡ್ರೆ ನಾವು ಮಾರ್ಕ್ ಕಾರ್ಡ್ ನಮ್ಮ ರಿಪೋರ್ಟ್ ಕಾರ್ಡ್ ಅಂತ ಹೇಳಿಕೊಂಡು ಕೇಂದ್ರದ ವಿಚಾರ ಹೇಳಿದರೆ ಜನ ಏನು ಮಾಡಬೇಕಂತ ಪರಿಸ್ಥಿತಿಗೆ ಬರ್ತದೆ ಇವತ್ತು ಭಾಳಷ್ಟು ಜನರು ಇವತ್ತು ಎ ಪಿ ಎಲ್ ಇದ್ದವರು ಬಿ ಪಿ ಎಲ್ ಆಗಿದ್ದರೆ ಯಾಕೆ ಇವರು ಹೋಗುವಾಗ ಆಸ್ಪತ್ರೆಗೆ ಹೋಗುವಾಗ ಇವರು ಎ ಪಿ ಎಲ್ ಪ್ರೈವೇಟ್ ಆಸ್ಪತ್ರೆಗೆ ಆಸ್ಪತ್ರೆ ಹೊರಗೆ ಬರುವಾಗ ಇವರು ದುಡ್ಡು ಖರ್ಚು ಮಾಡಿ ಇವರು ಬಿ ಪಿ ಎಲ್ ಇವರು ಕುಟುಂಬವೇ ನಾಶ ಆಗುವಂಥ ಪರಿಸ್ಥಿತಿ ಇವತ್ತಾಗಿದೆ ನಮ್ಮ ರಾಜ್ಯ ಸರ್ಕಾರ ಉದ್ದೇಶ ಏನಿತ್ತು ಯಾರು ಕೂಡ ಇವತ್ತು ಬಿ ಪಿ ಎಲ್ ಆಗಬಾರ್ದು ಬಿ ಪಿ ಎಲ್ ಇದ್ದವರು ಎ ಪಿ ಎಲ್ ಆಗಬೇಕಂತೇಳಿ ಅದು ನಿಮ್ಮ ಸರ್ಕಾರ ನಿರ್ಲಕ್ಷ್ಯದಿಂದಾಗಿ ಭಾಳಷ್ಟು ಜನ ಎ ಪಿ ಎಲ್ಗಳು ಈಗ ಬಿ ಪಿ ಎಲ್ ಆಗುವಂಥ ಪರಿಸ್ಥಿತಿ ಆಗಿದೆ ಒಂದೊಂದು ಆಸ್ಪತ್ರೆಗೆ ಹೋದರೆ 5 ಲಕ್ಷ 10 ಲಕ್ಷ 12 ಲಕ್ಷ ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ನಾವು ಒಪ್ತೇನೆ ಅದರಲ್ಲಿ 2 ಲಕ್ಷ 3 ಲಕ್ಷ ನಾವು ಸಬ್ಸಿಡಿ ಕೊಡ್ತಾರೆ ಬಿ ಪಿ ಎಲ್ಗೆ ಏನು ವ್ಯತ್ಯಾಸ ಆಗುತ್ತೆ ಎಬೋ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಆಗ್ತಾರ ಬಿಲೋ ಆಗ್ತಾರೆ ಆಸ್ಪತ್ರೆಗೆ ಹೋಗುವಾಗ ಅವರು ಎಬೋ ಇರ್ತಾರೆ ಶ್ರೀಮಂತ ಇರ್ತಾರೆ ಬಿಲ್ಲ ಕಟ್ಟಿ ಬರುವಾಗ ಬಂಗಾರದ ಪ್ರತಿ ಕ್ಷೇತ್ರದಲ್ಲಿ 50, 54, 55 ಸಾವಿರ ಜನ ಹೌಸ್ ಹೋಲ್ಡ್ಸ್ ಇರೋ ಕಡೆ 59, 60 ಸಾವಿರದವರೆಗೆ ಕಾರ್ಡ್ಗಳು ಕೊಟ್ಟಿದ್ದವರು ಇವರು ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿ ಪ್ರತಿ ತಾಲೂಕಲ್ಲಿ 2,000, 3,000 ಕಾರ್ಡ್ಗಳನ್ನ ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಗೆ ನಮಗೆ ನಿರ್ಮಾಣ ಆಗಿದೆ ನಾವು ಬಿ ಪಿ ಎಲ್ ಇದ್ದವ್ರನ್ನ ತೆಗೆದು ಎ ಪಿ ಎಲ್ ಮಾಡೋದು ರೆಕಾರ್ಡ್ ತೆಗೆದು ನೋಡಲಿ ಅನರ್ಹರೆಲ್ಲ ಎ ಪಿ ಎಲ್ ಬಿ ಪಿ ಎಲ್ ಇಷ್ಟಲ್ಲಿ ಇದ್ದೀರಿ ಅಂತ ಎ ಪಿ ಎಲ್ ಮಾಡ್ಕೊಬಂದು ನಾವು ಜನಗಳ ಆವೇಶನ ಆಕ್ರೋಶನ ಎದುರಿಸ್ತಾ ಇದ್ದೀವಿ ಈಗ ಬಿಕಾಸ್ ಕಾರ್ಡ್ಸ್ ಆರ್ ಮೋರ್ ದ್ಯಾನ್ ದಿ ಎಕ್ಸಿಸ್ಟಿಂಗ್ ಫ್ಯಾಮಿಲೀಸ್ ಇಡೀ ರಾಜ್ಯದ ಸ್ಥಿತಿ ನಿರ್ಮಾಣ ಮಾಡೋಗಿದ್ದು ಖಾದರ್ ಸಾಹೇಬರು ಫ್ಯಾಮಿಲಿಗಿಂತ ಕಾರ್ಡ್ಸೇ ಜಾಸ್ತಿ ಇತ್ತು ತರಿಸಿ ದಾಖಲೆ ಇಡಿಸಿ ಇಲ್ಲಿ ಈಗ ನಾವು ರಿವ್ಯೂ ಮಾಡೋಕ್ಕೆ ಶುರು ಮಾಡಿ ಪ್ರತಿ ತಾಲೂಕಲ್ಲಿ ಎಷ್ಟೆಷ್ಟು ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕಿದೆ ಅಂತೇಳಿ ವೆರಿಫಿಕೇಷನ್ ಮಾಡಿಸಿ ರಿಮೂವ್ ಮಾಡ್ತಾ ಇದ್ದೀವಿ ಭಾಷಣ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಖಾದರ್ ಸಾಹೇಬ್ರೆ ಅಲ್ಲ ಈಗ ಈಗ ಅದು ನಾನು ಹೇಳಿದ ಪಕ್ಷ ಅದು ತಪ್ಪಾಗಿರ್ಬೋದು ಯಾಕಂದರೆ ನಾನು ಹೇಳಿದೆ ಏನಂತ ಹೇಳಿದರೆ ಅವರು ಎ ಪಿ ಎಲ್ ಇರ್ತಾರೆ ಆಸ್ಪತ್ರೆಗೆ ಹೋಗಿ ಪ್ರೈವೇಟ್ ಆಸ್ಪತ್ರೆಗೆ ಬಿಲ್ ಕಟ್ಟಿ ಬರುವಾಗ ಅವರು ಅವರ ಬಂಗಾರು ಜಾಗವನ್ನು ಅಡವಿಟ್ಟು ಅವರು ಬಿ ಪಿ ಎಲ್ ಆಗುವಂಥ ಪರಿಸ್ಥಿತಿ ಆಗಿದೆ ಅವಾಗ ಹೆಲ್ತ್ ಸಿಸ್ಟಮ್ ಕರೆಕ್ಟ್ ಆಗಬೇಕಂತೇಳಿ ಮತ್ತು ತಾವೇನು ಹೇಳಿದ್ರಿ ಪ್ರಯಾರಿ ಈಗ ಎ ಪಿ ಎಲ್ ಬಿ ಪಿ ಎಲ್ ಇಲ್ಲ ಸಭಾಧ್ಯಕ್ಷರೇ ಈಗ ಪ್ರಯಾರಿಟಿ ಆ್ಯಂಡ್ ನಾನ್ ಪ್ರಯಾರಿಟಿ
ನಮ್ಗೆ ಇಷ್ಟ ತನಕಿರುವಂಥವ್ರು ನಮ್ಗೆ ಕೂಡ, ನಾನು ಕೂಡ ಆಹಾರ ಸಚಿವನಾಗಿದ್ದಾಗ ಮುಖ್ಯಮಂತ್ರಿ ಒಪ್ಪಿಗೆ ಪಡೆದುಕೊಂಡು ನಾವು ಇಮಿಡಿಯೇಟಲ್ಲಿ ಯಾರೆಲ್ಲ ಕೇಳಿ ಎಲ್ಲ ಕೊಟ್ಟೆವು. ಯಾಕೆ ನಾವು 5% ಜನರನ್ನು ಕಳ್ಳರನ್ನು ಹಿಡಲಿಕ್ಕೆ ಬೇಕಾಗಿ ಈ 95% ಬಡವರಿಗೆ ನೀವು ರೇಷನ್ ಕಾರ್ಡ್ ಕೊಡೋದು ಕೂತ್ಕೊಂಡ್ರೆ ಏನಾಗ್ಬೋದು? ಅದಕ್ಕೆ ಈ 5% ಮತ್ತೆ ಅದು ನಮಗೆ ಹಿಡಿಬಹುದು. ಈ 95% ಅವರಿಗೆ ಅವಕಾಶ ಸಿಕ್ಕಲಿ ಅಂತೇಳಿ ನಾವು ಅದನ್ನು ತತ್ಕ್ಷಣ ನಾವು ಜಾರಿ ಮಾಡಿದ್ದು, ಮತ್ತು ಅದಕ್ಕೆ ಅವಾರ್ಡ್ ಸ್ಕೀಮ್ ಅಂತ ನಾವು ಮಾಡಿದ್ದೇವೆ. ಸೊ ಅದು ಸಬ್ಜೆಕ್ಟ್ ಇವತ್ತು ಬೇರೆ. ಆದ ಕಾರಣ ಇವತ್ತು ಸಭಾಧ್ಯಕ್ಷ ಆರೋಗ್ಯ ಸಂಬಂಧಪಟ್ಟ ಕೂಡ ಸಮರ್ಪಕವಾಗಿ ಈ ಸರ್ಕಾರ ಇನ್ನು ಕೂಡ ಆಗಲಿಲ್ಲ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ವರ್ಷ ಕೋವಿಡ್ ಸಂಬಂಧದಲ್ಲಿ ಲಸಿಕೆ ನಾವು ಮಾಡಿದ್ದೇವೆ. ಯಾರು ಮಾಡಿದ್ದು? ಇಸ್ ಅ ಪ್ರೈವೇಟ್ ಕಂಪನಿ ಪೂನವಾಲಾ ಅವರು ಅದನ್ನು ಮಾಡಿದ್ದು. ಕೇಂದ್ರ ಸರ್ಕಾರ ಕೋವಿಡ್ ಲಸಿಕೆ ಮಾಡಿದಂಥ ಪೂನವಾಲನಿಗೆ ಒಂದೇ ಒಂದು ನಯ ಪೈಸೆ ಕೂಡ ಕೊಡಲಿಲ್ಲ. ಬರೇ ಅವನ ಸರ್ಟಿಫಿಕೇಟಲ್ಲಿ ಪ್ರಧಾನಮಂತ್ರಿ ಫೋಟೋ ಹಾಕಿದೆ ಹೊರತು ನಮ್ಮ ಕೊಡುಗೆ ಏನು ಕೂಡ ಇವತ್ತಿಲ್ಲ. ಯಾರು ನಮ್ಮ ಕೋವಿಡ್ಗಾಗಿ ದೇಶದಲ್ಲಿ ಲಸಿಕೆ ತಯಾರು ಮಾಡಿದ್ನ ಅವನಿಗೆ ನಾವೆಲ್ಲವೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕಿತ್ತು. ನಮ್ಮ ಗ್ರಾಚರೇನು ಆ ಪೂನವಾಲ ಈ ದೇಶ ಬಿಟ್ಟು ಓಡಿ ಹೋದ. ನಿಮ್ಮ ಸಾಹಸ ನನಗೆ ಬೇಡ, ಪ್ರಶಸ್ತಿ ಬಿಡಿ, ನಿಮ್ಮ ದೇಶ ಬೇಡ ಅಂತೇಳಿ ಇಂಗ್ಲೆಂಡ್ ಅವಳಿಗೆ ಏನು ಫ್ಯಾಕ್ಟ್ರಿ. ಹಾಗಾದರೆ ನಮ್ಮ ಆಡಳಿತ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತೇಳಿ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಒಂದು ಪರಿಸ್ಥಿತಿ ಮತ್ತು ನಾವು ಕೋವಿಡ್ ಹಾಗೆ ಮಾಡಿದೆ ಇದನ್ನು ಅಲ್ಲ ರೀ, ಪೂನವಾಲ ಮೇಲೆ ಅಟ್ ಪ್ರೀತಿ ಇದ್ರೆ ಅವ್ನು ಕೋವಿಡ್ಗೆ ತಿರಸ್ಕಾರ ಮಾಡಿದ್ರಲ್ಲ ನೀವು, ಅವ್ರು ಗಂಡಸ್ತಾನ ಹೋಗತಿ ಹಾಕೋಬೇಡ್ರಿ 2 ವರ್ಷದಾಗ ಸಾಯ್ತಾರೋ ಅಂತ ಹೇಳಿದ್ರಲ್ಲ, ಈಗ ಪ್ರೀತಿ ಬತ್ತಾನ ಬಹಳ ಅವ್ರ ಮ್ಯಾಗ. ಅಲ್ಲ ಯಾರು ಹೇಳಿದ್ರೆ ನೀವು ಮಾತು ಮಾಡಿದ್ರು ನೋಡ್ರಿ, ಎಲ್ಲ ಆರೋಪ ಮಾಡುದು ಅಂದ್ರೆ ಮಾಡುದ ಒಳ್ಳೇದಲ್ಲ ಹೇಳಿದವ್ರು ಫಸ್ಟ್ ನೀವೇ. ಈಗ ಅದನ್ನ ಹೇಳಬಾರ್ದು ಸರ್, ಮೊದ್ಲೆಲ್ಲ ಈ ತರ ಪ್ರಚಾರ ಮಾಡಿದವರು ಕಾಂಗ್ರೆಸ್ಸಿಗರೇ ಜಾಸ್ತಿ. ಯಾಕಂದ್ರೆ ವ್ಯಾಕ್ಸಿನೇಷನ್ ತಗೊಳ್ಬೇಡಿ ಅಂತ ಹೇಳಿ ಈ ನಾಲ್ಗೆ ಹೇಗ್ ಮಾತಾಡ್ತಾರ ಅಂತ ಗೊತ್ತಿಲ್ಲ. ನಾವು ಬಹಳ ಜೂನಿಯರ್ ಇದ್ದೇವೆ, ಈಗ ಮಾತಾಡ್ಬೇಕು ಮಾತಾಡಬಾರ್ದು ಅನ್ನೋ ಗೊಂದಲ ಇದೆ. ಯಾಕೆ ಇವತ್ತು ದೇಶದ ಪ್ರಧಾನಿ ಮೋದಿಜಿಯವರು ಇದ್ದಾರಂತ ಹೇಳಿ ನಮ್ಮ ದೇಶ ಇವತ್ತು ಉಳಿತಾಯ ಆಗಿದೆ ಕೊರೋನಾದಲ್ಲಿ. ಇಲ್ದಿದ್ರೆ ಈ ದೇಶ ಯಾವತ್ತೂ ಆ ಕಾಂಗ್ರೆಸ್ ಸರ್ಕಾರ ಇದ್ರೆ ಖಂಡಿತ ನಾನು ಓಪನ್ ಆಗಿ ಹೇಳ್ತೇನೆ ಆವಾಗಲೇ ಹೋಗ್ತಾ ಇತ್ತು. ಯಾಕಂದ್ರೆ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ಸರ್, ಫಸ್ಟ್ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ಏನು ಹೇಳಿದ್ರು, ಅಲ್ಲಿ ತಗೊಳ್ಬೇಡ್ರಿ ಫಸ್ಟ್ ಇವರೇ ತಗೊಳ್ಳಿ, ಡೈರೆಕ್ಟ್ ಆಗಿ ರಾಜಕಾರಣದವರೇ ಮೊದಲು ತಗೊಳ್ಳಿ, ಎಲ್ಲಿ ಹುಚ್ಚಿಡುತ್ತದೆ ಅದು ಇದು ಎಲ್ಲ ಹೇಳಿದ್ರು. ವ್ಯಾಕ್ಸಿನೇಷನ್ ಕಡಿಮೆ ಆದ್ಮೇಲೆ ಅದಕ್ಕೂ ಕೂಡ ಮಾತಾಡಿದ್ರು. ಏನು ಮಾತಾಡಿದ್ರು? ಏನಿಲ್ಲ, ಸರ್ಕಾರ ಏನೂ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ವ್ಯಾಕ್ಸಿನ್ ತಯಾರಿಕೆ ಇಲ್ಲ, ಎಲ್ಲರಿಗೂ ಸೈಲಿ ಕೊಟ್ಟಿದೆ ಅಂತ. ಎಲ್ಲಾದರೂ ಎಲ್ಲರೂ ಒಗ್ಗಟ್ಟಾಗಿ, ದೊಡ್ಡ ದುರಂತ ಇದು ಕೊರೋನಾ ಅನ್ನೋದು ಈ ಜಗತ್ತಿಗೆ ಬಂದಿರುವಂಥದ್ದು, ಇದನ್ನು ನಿಯಂತ್ರಣ ಮಾಡಬೇಕನ್ನೋದು ಅಪೋಸಿಷನ್ ಇರಲಿ ನಾವಿರಲಿ ನಾವೆಲ್ಲರೂ ಸಾಯೋದಾಗಿತ್ತು. ಯಾರು ಇರ್ತಾ ಇದ್ರು ಇಲ್ಲಿ ಆ ಪರಿಸ್ಥಿತಿ ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಇದ್ರು ಅರ್ಧ ಜನ ಕೊಂದು ಬಿಟ್ಟಿದ್ರು, ಎಲ್ಲರೂ ಅರ್ಧ ಜನ ದೇಶಿ ಜನ ಸಾಯ್ತಿದ್ರು. ಅದನ್ನ ಬಿಟ್ಕೊಂಡು ಈಗ ಅಪ್ರಿಶಿಯೇಟ್ ಮಾಡಿಬಿಟ್ಟ ಸಂಖ್ಯೆ ಮಾನ ಮರ್ಯಾದೆ ಬೇಕಲ್ಲ ನಿಮಗೆ. ಜಗತ್ ಮೋದಿ ಕೊಟ್ಟಿದ್ದಾರೆ ಅಂತ ವ್ಯಾಕ್ಸಿನೇಷನ್ ತಪ್ಪಿದ್ರೆ ಅದು ಆಪೋಸಿಷನ್ ಆಗಿ ನಾವು ಮಾಡ್ಬೇಕಂತ ಕೆಲಸ ಸಭಾಧ್ಯಕ್ಷರೇ ಯಾರಾದ್ರೂ ಬಂದ್ರೆ ಹೇಳಿದ್ರಲ್ಲ ನಮ್ಮ ಸಭಾಧ್ಯಕ್ಷರೇ ಜಾಸ್ತಿ ಹೇಳೋದಿಲ್ಲ, ಒಂದೇ ನಿಮಿಷ ಸರ್. ಅಧ್ಯಕ್ಷರೇ, ಖಾದರ್ ಸರ್ ಅವ್ರು ಹೇಳ್ತಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಭಾಳ ಒಳ್ಳೊಳ್ಳೆ ಕೆಲಸ ಮಾಡಿದೆ ಅಂತ. ಒಳ್ಳೆ ಕೆಲಸ ದೇಶಕ್ಕೆ ಯಾರು ಮಾಡಿದ್ರು ಕೂಡ ನಾವು ಒಪ್ಕೋತೇವೆ, ಈ ದೇಶದ ಮಣ್ಣಿನ ಸಂಸ್ಕೃತಿ ಆಗಿದೆ. ಆದರೆ ಕೊರೋನಾ ಅನ್ನೋಂಥ ಮಹಾಮಾರಿಯದನ್ನು ಟೀಕೆ ಮಾಡುವಂಥ ಅವಶ್ಯಕತೆ ಇಲ್ಲ, ಒಂದು. ಎರಡನೇದು, ಹೆಲ್ತ್ ಫೀಲ್ಡ್ಗೆ ಅಷ್ಟೊಂದು ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಕೊರೋನಾ ಬಂದಾಗ ನಾವು ಒದ್ದಾಡೋವಂಥ ಪರಿಸ್ಥಿತಿ ಇರ್ತಾ ಇರಲಿಲ್ಲ, ನಮ್ಗೆ ಹಾಸ್ಪಿಟಲ್ಸಲ್ಲಿ ಬೆಡ್ ಸಿಕ್ಕಲಿಲ್ಲ. ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತದಲ್ಲಿತ್ತು ಈ ದೇಶದಲ್ಲಿ, ಯಾಕೆ ಹೆಲ್ತ್ ಸೆಕ್ಟರ್ನ ಇಂಪ್ರೂವ್ ಮಾಡೋಕ್ಕಾಗಿರಲಿಲ್ಲ ಅಧ್ಯಕ್ಷರೇ? ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಲ್ಲ ಈಗಾಗಲೇ ಬಹುಶಃ ಈಗ ಮಾತಾಡೋದಕ್ಕೆ ನಾವು ಬಹುಶಃ ಏನು ಅವ್ರು ಅದು ಅವ್ರು ಹೇಳಿದ್ದಾರೆ ಕೊರೋನಾ ಸಂಬಂಧ ಬಂದ ಚರ್ಚೆ ಮಾಡಿ ಬಹಳಷ್ಟು ಚರ್ಚೆ ಮಾಡಬೇಕು ಸಭಾಧ್ಯಕ್ಷರು. ಈಗ ಯಾರು ಕೂಡ ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ಯಾರು ಕೂಡ ಹೇಳಿಲ್ಲ. ನಾವು ಹೇಳಿದಂತೆ ನಾವು ಶಾಸಕರು ಮತ್ತು ಮಂತ್ರಿಗಳು ನಾವು ಮುಂದೆ ನಿಂತು ಇದಕ್ಕೆ ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಫಸ್ಟ್ ವ್ಯಾಕ್ಸಿನೇಷನ್ ಬಂದಾಗ ಎಲ್ಲರಿಗೂ ಒಂದು ಸಂಶಯ ಇತ್ತು,
ಆವಾಗ ನಾವು ಮಾಡಿದೇನು ಗೊತ್ತನ ಕೆಲಸ ಗ್ರೂಪ್ ಡಿ ವರ್ಕ್ ಸ್ವಲ್ಪ ಕೇಳಿಯಮ್ಮ ಗ್ರೂಪ್ ಡಿ ವರ್ಕರ್ಗಳನ್ನು ಮತ್ತು ತಲಮಠದ ಕೆಲವರನ್ನು ಮುಂದೆ ಕೂತ್ಕೊಳಿಸಿ ಅವ್ರು ನಾನೇ ನಮಗೆ ಅವರಿಗೆ ಕೊಡೋ ಬದಲು ಫಸ್ಟ್ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಫಸ್ಟ್ ಕೊಡಿ ಆಗ ಜನರಿಗೆ ಧೈರ್ಯ ಬರ್ತದೆ ಯಾಕೆ ಸ್ಲೋ ಆಯಿತು ನಾವು ಫಸ್ಟ್ ಡೋಸೆ ನಾವು ಮಂತ್ರಿಗಳು ಮತ್ತು ಶಾಸಕರು ಫಸ್ಟ್ ಡೋಸ್ ತಗೊಳ್ತಿದ್ದಾರೆ ಫಸ್ಟಿಗೆ ಆವಾಗ ಬಹುಶಃ ಎಲ್ಲರಿಗೂ ಕೂಡ ಧೈರ್ಯ ಬಂದು ವಿಚಾರ ಆಯಿತು ನಾವು ಮತ್ತೆ ಕೋವಿಡಲ್ಲಿ ಹಾಗೆ ಮಾಡಿದ್ದೇವೆ ಕೋವಿಡಲ್ಲಿ ಈ ದೇಶ ಮತ್ತು ವಿಶ್ವ ಕೋವಿಡ್ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಆಕ್ಸಿಜನ್ ಇಲ್ಲದ ಚಾಮರಾಜ ತೀರಿ ಹೋದದ್ದು ಸ್ಮಶಾನ ಹೊತ್ತಲಿಸಿಕೆಯಲ್ಲಿ ಜಾಗ ಸಿಕ್ಕದಿದ್ದದ್ದು ಬಾಡಿಯನ್ನಲ್ಲಿ ಹೊತ್ತಿಸಿಕೆ ಬಿಡದಿದ್ದದ್ದು ಕೆನ್ಯಾದಂಥ ರಾಷ್ಟ್ರಗಳು ನಮಗೆ ಸಹಾಯ ಮಾಡಿದ್ದು ಇದೆಲ್ಲ ಕೂಡ ಇತಿಹಾಸದಲ್ಲಿ ಬರ್ತದೆ ಅದರ ಬಗ್ಗೆ ವಿಚಾರಗಳು ಭಾಳಷ್ಟು ಇವತ್ತು ಚರ್ಚೆ ಆಗುವ ವಿಚಾರ ಸರ್ಕಾರ ಜನ ಕೂಡ ಎಲ್ಲ ಕೂಡ ಗೊತ್ತಿದೆ ಆದ ಕಾರಣ ಈಗ ಆಯುಷ್ಮಾನ್ ಭಾರತ್ ಸಭಾಧ್ಯಕ್ಷ ನಮ್ಮಲ್ಲಿ ಮುಂಚೆ ಆರೋಗ್ಯಶ್ರೀ ಎಂಬ ಯೋಜನೆ ಇತ್ತು ಬಿ ಪಿ ಎಲ್ ಅವರಿಗೆ 100% ಫ್ರೀ ಎ ಪಿ ಎಲ್ ಅವರಿಗೆ ಇದು ಅಟಲ್ ವಾಜಪೇಯಿ ಆರೋಗ್ಯ ಸ್ಕೀಮ್ ಅಂತ ಬಿ ಪಿ ಎಲ್ ಅವರಿಗೆ ಎ ಪಿ ಎಲ್ ಅವರಿಗೆ ರಾಜೀವ್ ಆರೋಗ್ಯ ಭಾಗ್ಯ ಅಂತೇಳಿ ಆವಾಗ ಅದರಲ್ಲಿ ಎ ಪಿ ಎಲ್ ಅವರಿಗೆ 75% ಫ್ರೀ 25% ಮಾತ್ರ ಚಾರ್ಜ್ ಇದ್ದದ್ದು ಅದನ್ನು ಚೇಂಜ್ ಮಾಡಿ 75% ದುಡ್ಡು ಕಟ್ಟಿ 25% ಡಿಡ ಕರೆಕ್ಟ್ ಉಲ್ಟ ಮಾಡಿದ ಪರಿಸ್ಥಿತಿ ಈಗ ಆಯಿತು ಈಗ ಎ ಪಿ ಎಲ್ ಕೂಡ ಇವತ್ತು ಕಷ್ಟ ಆಗುವಂಥ ಪರಿಸ್ಥಿತಿ ಅದರ ಜೊತೆಯಲ್ಲಿ ಇದೀಗ ಆಯುಷ್ಮಾನ್ ಭಾರತ ಬಂದಾಗ ಬರೀ ಕಾರ್ಡ್ ಮಾಡಿದ್ದಾರೆ ಆ ಕಾರ್ಡಲ್ಲಿ ಇರೋದು ರೇಷನ್ ಕಾರ್ಡಿನ ನಂಬರ್ ನಾವು ಹೋಗ ಮಾಡಿದ್ದೇವೆ ಜನರಿಗೆ ಕಷ್ಟ ಬೇಡ ರೇಷನ್ ಕಾರ್ಡ್ ತೋರಿಸಿದ್ರೆ ಸಾಕು ಅದೇ ನಂಬರ್ ಇರುವಂಥದ್ದಂತೇಳಿ ಈಗ ಒಂದು ಹೊಸತೊಂದು ಕಾರ್ಡ್ ಮಾಡಿ ಅದಕ್ಕೊಂದು ನಂಬರ್ ಈಗ ಅದರ ಜೊತೆಯಲ್ಲಿ ಹೊಸ ಒಂದು ಕಾರ್ಡ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಬಾ ಕಾರ್ಡ್ ಹೌದಾ ಅಬಾ ಕಾರ್ಡ್ ಅಲ್ಲಿ ಇರುವುದೇನು ಬರೀ ನಮ್ಮ ರೇಷನ್ ಕಾರ್ಡ್ ನಂಬರ್ ಮಾತ್ರ ಅಬಾ ಕಾರ್ಡ್ ಅಂತ ಹೇಳಿ ಒಬ್ಬೊಬ್ಬರಿಂದ 50, 100 ರೂಪಾಯಿ 200 ರೂಪಾಯಿ ತಗೊಂಡು ಕಾರ್ಡ್ ಮಾಡಿಸ ಕಂಪನಿ ಅವನಿಗೆ ಮತ್ತು ಸಾಫ್ಟ್ವೇರ್ ಕಂಪನಿಗೆ ಲಾಭ ಅಲ್ಲದೆ ಕಾರ್ಡ್ ಮಾಡಿದವನಿಗೆ ಏನು ಲಾಭ ಇಲ್ಲ ಅದ್ರಲ್ಲಿ ಇರೋದೇ ರೇಷನ್ ಕಾರ್ಡ್ ನಂಬರ್ ಅದ್ರಲ್ಲಿ ಬೇರೆ ಹೊಸ ನಂಬರ್ ಹೊಸ ಕೋಡ್ ಯಾವ್ದು ಕೂಡ ಇಲ್ಲ ಸ್ವಲ್ಪ ಅದು ಸ್ಟಡಿ ಮಾಡಬೇಕಾಗ್ತದೆ ಇಲ್ಲಿ ಪ್ರಶ್ನೆ ಏನು ಸಭಾಧ್ಯಕ್ಷರೇ ಈಗ ಆಯುಷ್ಮಾನ್ ಬಂತು ನಾವು ಯಶಸ್ವಿನ ಯೋಜನೆ ನಾವು ತಂದಿದ್ದೇವೆ ನೀವು ಆಯುಷ್ಮಾನಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದರೆ ನೀವು ಸರ್ಕಾರ ಆಸ್ಪತ್ರೆ ರೆಫರಲ್ ಅಂತ ನೀವು ತಗೊಳ್ತೀರಿ ರೆಫರಲ್ ಇದರಲ್ಲಿ ಅವನು ಅಲ್ಲಿ ಹೋಗಿ ತಗೊಂಡೆಲ್ಲ ಬರಬೇಕು ಯಶಸ್ವಿನ ಯೋಜನೆಯಲ್ಲಿ ಸೇಮ್ ಸ್ಕೀಮ್ ಸ್ಪಷ್ಟವಾಗಿ ಮಾತಾಡಬೇಕು ರೆಫರಲ್ ಹಾಸ್ಪಿಟಲ್ ಕಾನ್ಸೆಪ್ಟ್ ತಂದಿದ್ದು ನೀವ ನಾವ ಇದಾರೆ ರೆಫರಲ್ ಹಾಸ್ಪಿಟಲ್ ತಂದರೆ ಈ ಸಭೆಯಲ್ಲೇ ಇದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಕೊಡ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅವನು ಸರ್ಟಿಫಿಕೇಟ್ ಕೊಟ್ಟು ಇಲ್ಲಾಗಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬೇಕಂತ ನಿಯಮ ಮಾಡಿದ್ರೆ ನೀವ ನಾವು ಸಭಾಧ್ಯಕ್ಷರೇ ನನ್ನ ನಂತರ ಬಂದಂತ ಮಂತ್ರಿಗಳನ್ನು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅದರ ಸದುದ್ದೇಶ ಏನಿತ್ತು ಅಂತ ಹೇಳಿದ್ರೆ ಅಲ್ಲಲ್ಲ ಒಂದು ಅದ ನಾನಿಲ್ಲಿ ಏನು ಅಂತ ಹೇಳೋದು ಮಾಡಿ ತಪ್ಪಂತ ಹೇಳೋದಲ್ಲ ನಾನಿಲ್ದಿಗೆ ನೀವು ಯಶಸ್ವಿನಿ ಯೋಜನೆ ತಂದಿದ್ದೀರಿ ಯಶಸ್ವಿನಿ ಯೋಜನೆಯಲ್ಲಿ ಆರೋಗ್ಯಶ್ರೀ ಆಯುಷ್ಮಾನ್ ಸ್ಕೀಮಲ್ಲಿ ಏನಿದೆಯಾ ಅದೇ ಸ್ಕೀಮ್ ನೀವು ಯಶಸ್ವಿ ಯೋಜನೆಯಲ್ಲಿ ಕೊಡೋದು ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ ಯಶಸ್ವಿನಲ್ಲಿ ಏನಂತ ಹೇಳಿದರೆ ನೀವು 500 ರೂಪಾಯಿ ಒಂದು ಮೆಂಬರ್ ಆದರೆ ನಿಮಗೆ ರೆಫರಲ್ ಬೇಡ ಏನೂ ಬೇಡ ಈಗ ಜನ ಏನು ಮಾಡ್ತಾರೆ ಇಲ್ಲಿಂದ ಯಾರಿಗೆ ಸಮಸ್ಯೆ ಬೇಕು ತಗೊಂಡೋಗಿ ಬರಲಿಕ್ಕೆ ಎಲ್ಲ ಕೂಡ ಇವತ್ತು ಆ ಒಂದು ಮೆಂಬರ್ ಆಗೋ ಮುಖಾಂತರ ಹೋಗುವಾಗ ಇದರ ಭವಿಷ್ಯ ಏನಂತ ಹೇಳಿ ನಾವು ಚರ್ಚೆ ಮಾಡಬೇಕಾಗ್ತದೆ ನಾನು ಹೇಳಿ ವಾಟ್ ಐ ಆಮ್ ಟೆಲಿಂಗ್ ಯು ಈಸ್ ಈ ಒಂದು ಚರ್ಚೆ ಇಲ್ಲ ಲಿಮಿಟೆಡ್ ಭಾರಿ ಕಡಿಮೆ ಅಂತಕ್ಕೆ ನಾವು ನಿಗದಿ ಮಾಡಿ ಸೊಸೈಟಿಗಳಿಂದ ಶೇರ್ ಹೋಲ್ಡರ್ಗಳಿಗೆ ಅವ್ರಿಗೆ ಕೊಟ್ಕೊಂಡ್ಬರ್ತಿದ್ದು ನಾವು ಆಯುಷ್ಮಾನ್ ಆದಾಗ ಸರ್ 5 ಲಕ್ಷ ರೂಪಾಯಿವರೆಗೆ ಫ್ಯಾಮಿಲಿ ಕವರೇಜ್ ಕೊಟ್ಟಿದ್ದು ಕೆಲವರೆಲ್ಲ ಬಂದು ಸರ್ಕಾರಕ್ಕೆ ಒತ್ತಡ ಕೊಟ್ಟು ಆಯುಷ್ಮಾನ್ ನಮಗಾಗೋದಿಲ್ಲ ನಮಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗಾದರೂ ತಕ್ಷಣ ಹೋಗಿ ಮಾಡುವಂಥ ಸ್ಥಿತಿನ ವಾಪಸ್ ತಾನೆ ಅಂದಿದ್ದಕ್ಕೆ ಹೋದ ವರ್ಷ ರೀಇಂಟ್ರೊಡ್ಯೂಸ್ ಮಾಡಿರೋದು ಲಾಸ್ಟ್ ಇಯರ್ ರೀಇಂಟ್ರೊಡ್ಯೂಸ್ ಮಾಡಿರೋದು ನಾವು ಯಶಸ್ವಿನಿ ತರಬೇಕಂತಂದಿದ್ದೆಲ್ಲ ಡಿಮ್ಯಾಂಡ್ ಅಷ್ಟೊಂದು ರೈಸ್ ಆಯಿತು ಯಶಸ್ವಿನಿ ಸಣ್ಣ ಪುಟ್ಟಕ್ಕೆಲ್ಲ ಎಲ್ಲದಕ್ಕೂ ಅದೊಂದು ಕ್ಲೈಮ್ ಮಾಡಿಬಿಟ್ಟು ಆ ಕ್ಲೈಮ್ಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಆಯುಷ್ಮಾನಲ್ಲೂ ಕ್ಲೈಮ್ ಮುಗ್ದೋಗ್ಬಿಡುತ್ತೆ ಹಂಗಾಗಿ ಸಣ್ಣ ಪುಟ್ಟ ಯಶಸ್ವಿನಿಗೆ ತನ್ನಿ ಅಂತೇಳಿ ರಾಜ್ಯದ ಜನ ಡಿಮ್ಯಾಂಡ್ ಮಾಡೋತಿ ತಂದಿದ್ದು ಬಿಟ್ಟರೆ ಮಿಸ್ಲೀಡ್ ಮಾಡೋಕ್ಕಲ್ಲ ಸಭಾ ನಾನು ತಪ್ಪಂತ ನಾನು ಹೇಳಿಲ್ಲ ನಾನು ಹೇಳಿದೆ ಅಂತ ಹೇಳಿದರೆ ಯಶಸ್ವಿನಿ ಯೋಜನೆ ಬಂದಿದೆ ನೀವು ಇದನ್ನು ಎರಡೂ ನಿಮ್ಮ ಆಯುಷ್ಮಾನಲ್ಲಿ ಪ್ರೋಗ್ರಾಮ್ ಮತ್ತು ಯಶವಂತ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಲ್ಲಿ ಒಂದಲ್ಲಿ ಫೇಲ್ ಆಗುವಂಥ ಪರಿಸ್ಥಿತಿ ಆಗ್ತದೆ ಇದನ್ನು ಬಹುಶಃ ನಾವು ಹೇಳಿದ್ದೇವೆ ನೀವು ಚರ್ಚೆ ಮಾಡಿ ಕೂತ್ಕೊಂಡು ನಮಗೇನಾಗಬೇಕು ನಾವು ನೀವು ಚರ್ಚೆ ಮಾಡಿ ಜನರಿಗೆ ಪ್ರಯೋಜನ ಅಷ್ಟೇ ಅಲ್ಲದೆ ನಮಗೇನಿದೆ ಅದರಲ್ಲಿ ಏನು ಕೂಡ ಆಗಲಿಕ್ಕೆ ಇವತ್ತು ಇಲ್ಲ ಅಂತ ಪರಿಸ್ಥಿತಿ ಇದೆ
ಅದ ರೀತಿ ಸಭಾಧ್ಯಕ್ಷರೇ ಈ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೇರೆ ಬೇರೆ ಒಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಬಂದ ತಕ್ಷಣ ಆರೋಗ್ಯ ಎಲ್ಲ ಕೂಡ ಸುಧಾರಿಸೋದಿಲ್ಲ, ಬರೀ 100 ಮಕ್ಕಳಿಗೆ ಮಾತ್ರ ಪ್ರಯೋಜನ ಆಗ್ತದೆ, ಅದರಲ್ಲಿ 40 ಮಕ್ಕಳು ಬೇರೆ ರಾಜ್ಯದವರು, 60 ಮಕ್ಕಳು ಮಾತ್ರ ಈ ಊರು ಅವರಿಗೆ ಸಿಕ್ಕುವಂತ ಅದ ಕೂಡ ಹೌದು. ಹೆಲ್ತ್ ಮಿನಿಸ್ಟರ್ ಆಗಿದ್ರೆ ಎಷ್ಟು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಇತ್ತು ಹೇಳಿಬಿಡ್ರಿ. ಹೆಲ್ತ್ ಮಿನಿಸ್ಟರ್ ಆಗಿದ್ರೆ ಎಷ್ಟು ತಾಲೂಕು ಆಸ್ಪಿಟಲಲ್ಲಿ ಆಕ್ಸಿಜನ್ ಅವೈಲೇಬಲ್ ಇತ್ತು, ವೆಂಟಿಲೇಟರ್ ಇತ್ತು ಹೇಳಿಬಿಡಿ. ಒಂದು 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 ವೆಂಟಿಲೇಟ್ರಿಗೆ 150-200 ಕಿಲೋಮೀಟರ್ ಜನ ಬರಬೇಕಾಗಿದ್ದಂಥ ಕಾಲ ಇತ್ತು. ವೆಂಟಿಲೇಟರ್ ಸಿಕ್ಕಲ್ಲ ಅಂತ ರಸ್ತಿನಲ್ಲಿ ಆಂಬ್ಯುಲೆನ್ಸಲ್ಲಿ ಇಟ್ಕೊಂಡು ಪಾಪ ಪೇಷಂಟ್ನ ತಿರುಗೋ ಸ್ಥಿತಿ ಇತ್ತು. ಓನ್ಲಿ ಲಿಮಿಟೆಡ್ ಹಾಸ್ಪಿಟಲ್ಸ್ ಇನ್ ಬೆಂಗಳೂರು ಸಿಟಿ ಆ್ಯಡ್ ವೆಂಟಿಲೇಟರ್ಸ್. ತಾಲೂಕು ಲೆವೆಲ್ ವೆಂಟಿಲೇಟ್ರು, ತಾಲೂಕು ಲೆವೆಲ್ಗೆ 4-6 ವೆಂಟಿಲೇಟ್ರ್ ಕೊಟ್ಟು, ಆಕ್ಸಿಜನ್ ಪ್ಲಾಂಟ್ಗಳು ಕೊಟ್ಟು, ಹಳ್ಳಿನಲ್ಲಿರೋ PHCಗೆ ಆಕ್ಸಿಜನ್ ಕೊಟ್ಟು, ಇವತ್ತು ಎಲ್ಲ ಎಮರ್ಜೆನ್ಸೀಸನ್ನು ಅಟೆಂಡ್ ಮಾಡುವಂಥ ಸ್ಥಿತಿ ತಂದಿರೋ ಸರ್ಕಾರ ಎಲ್ತಲ್ಲಿ ಏನೂ ಮಾಡೇ ಇಲ್ಲ ಅಂತ ನೀವೊಬ್ಬರು ಮಾಜಿ ಮಿನಿಸ್ಟ್ರು ಮಾತಾಡಿಬಿಟ್ರೆ ಗೌರವ ಏನಪ್ಪ? ಮಾಡಿದ್ದಾರೆ ಮಾಡಿದ್ದೀವಿ ಅಂತ ಒಪ್ಕೊಳ್ರಿ. ನೀವು ಮಾಡಿರೋದು ನಾವು ಒಪ್ಕೊಂಡು, ಈ ಫುಡ್ ಸೆಕ್ಯೂರಿಟಿ ಆಫೀಸ್ ಮನಮೋಹನ್ ಸಿಂಗ್ ಮಾಡಲ್ಲ ಅಂತ ನಾನು ಹೇಳೋಕ್ಕಾಗತ್ತಾ? ಬಟ್ ಹೆಲ್ತ್ ಸರ್ವಿಸ್ ಒಂದು ರೌಂಡ್ ಹೋಗಿ ಬನ್ನಿ ಕಾದರ್, ಒಂದು ರೌಂಡ್ ಹೋಗಿ ಬನ್ನಿ. ಗ್ರಾಮೀಣ ಪ್ರದೇಶಕ್ಕೆ ಆಸ್ಪತ್ರೆಗಳ ಸ್ಥಿತಿಗತಿ ನಿಮ್ಮ ಕಾಲದಲ್ಲಿ ಹೆಂಗಿತ್ತು, ಈಗ ಹೆಂಗಿತ್ತು ಸ್ವಲ್ಪ ನೋಡ್ಕೊಂಬನ್ನಿ ದಯವಿಟ್ಟು. ಬರೀ ಭಾಷಣಕ್ಕೋಸ್ಕರ ಭಾಷಣ ಮಾಡಬಾರ್ದು ಸಭಾಧ್ಯಕ್ಷರೇ. ಆಕ್ಸಿಜನ್ ಪೈಪ್ ಲೈನ್ ಕೂಡ ಈಗ ನಮ್ಮ ಸರ್ಕಾರದಲ್ಲೇ ಪ್ರತಿ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಕನಿಷ್ಠ 40 ಬೆಡ್ಗೆ ಮಾಡಿದ್ದಾರೆ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ. ಈಗ ಬಾಲ ಸ್ಪಷ್ಟವಾಗಿ ಸಭಾ ನಾನೇನ್ ಹೇಳಿದೆ ಅಂತ ಹೇಳಿದ್ರೆ, ಖಾದರ್ ಸರ್, ಅಧ್ಯಕ್ಷರೇ, ಖಾದರ್ ಸರ್ ಅವರು, ಖಾದರ್ ಸರ್ ಅವರು ಹೆಲ್ತ್ ವಿಷಯದಲ್ಲಿ ಒಂದ್ ನಿಮಿಷ, ಖಾದರ್ ಸರ್ ಅವರು ಸಜೆಷನ್ ಕೊಡ್ತಾರೆ ಕೊರೋನಾ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಷ್ಟೊಂದು ಕೊರೋನಾ ಬಂದ ಮೇಲೆ ಆಕ್ಸಿಜನ್ ಪ್ಲಾಂಟ್ ಅಗತ್ಯತೆ ಮನಗಂಡು ಎಲ್ಲಾ ಆಕ್ಸಿಜನ್ ಪ್ಲಾಂಟ್ ಮಾಡಿದ್ದಾರೆ. ಆರೋಗ್ಯಕ್ಕೆ ಅಧ್ಯಕ್ಷರೇ, ಖಾದರ್ ಸರ್ ಅವರು ಹೆಲ್ತ್ ವಿಷಯದಲ್ಲಿ ಅವ್ರ ಸಲಹೆಗಳನ್ನ ಕೊಡ್ಲಿ, ನಮ್ಮ ಸರ್ಕಾರ ಸ್ವೀಕಾರ ಮಾಡಕ್ಕೆ ತಯಾರಿದೆ. ಆಗಿರೋದನ್ನ ಆಗಿದೆ ಅಂತ ಹೇಳಿ, ಆಗಿಲ್ಲ ಅಂತ ಹೇಳೋದಲ್ಲ, ಯಾವ ಒಳ್ಳೆ ಕೆಲಸ ಆಗಿದೆ ಅದನ್ನ ಆಗಿದೆ ಅಂತ ಹೇಳಕ್ ಹೇಳಿ. ಅಲ್ಲಮ್ಮ, ಆಗಿದನ ಆಗಿದೆ ಅಂತ ಹೇಳಿ. ಈಗ ವಿಚಾರ ಏನ್ ಹೇಳಿದ್ರೆ, ನಾನು ಹೇಳಿದೆ ಮತ್ತು ಡಯಾಲಿಸಸ್ ಸರ್ ಮೆನ್ಷನ್ ಮಾಡ್ತಿದ್ರು, ಸರ್ಕಾರ ಎಲ್ಲಾ ಕಡೆ ಡಯಾಲಿಸಸ್ಗೆ ಪ್ರೈವೇಟ್ ಏಜೆನ್ಸಿಗೆ ಮೊದಲೇ ಕೊಟ್ಟಿದ್ದಿದ್ದು, ಅದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಕೊಟ್ಟಿದ್ದು, ಇವತ್ತು ನಡೀತಾ ಇದೆ. ಗಮನ ಹರಿಸ್ಬೇಕು, ಏನಾದ್ರೂ ನ್ಯೂನ್ಯತೆಗಳಿದ್ರೆ ಅಲ್ಲಿನ ಶಾಸಕರುಗಳು ಗಮನ ಹರಿಸಿ ಸರಿ ಮಾಡೋ ಅಂತ ಕೆಲಸ ಮಾಡ್ಬೇಕು. ಅಲ್ಲಿ ಅಲ್ಲಿ ಲೋಕಲ್ ಅಲ್ಲಿ ನ್ಯೂನ್ಯತೆಗಳಾದಾಗ ಯಾಕೆ ನ್ಯೂನ್ಯತೆಗಳಾಗಿದೆ ಅಂತ ಹೇಳಿ ಅಲ್ಲಿನ MLAಗಳು ಸರಿ ಮಾಡುವಂತ ಕೆಲಸ ಮಾಡ್ಬೇಕು. ಸಭಾಧ್ಯಕ್ಷರೇ, ಈಗ ನಮ್ಮ ಹಿರಿಯ ಮಲ್ಸ್ವಾಮೀಜಿ ಅವರು ಹೇಳಿದ ಬಗ್ಗೆ, ಒಂದು ಜಿಲ್ಲಾ ಮಟ್ಟದಲ್ಲಿ ನಮಗೆ ಆಕ್ಸಿಜನ್ ಪ್ಲಾಂಟ್ ಇಲ್ಲ, ನಾನು ಇಲ್ಲ ಅಂತ ನಾನು ಒಪ್ತೇನೆ ಅದನ್ನು. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ, ಮೆಡಿಕಲ್ ಕಾಲೇಜ್ ಅದು ಸೂಪರ್ ಸ್ಪೆಷಲಿ ಹಾಸ್ಪಿಟ್ಲೇ ಬೇರೆ, ಮೆಡಿಕಲ್ ಕಾಲೇಜೇ ಬೇರೆ. ನಾನು ಹೇಳುವಂಥ ಅದರ ಜೊತೆಯಲ್ಲಿ ಎಂಟೈರ್ ಹೆಲ್ತ್ ಸಿಸ್ಟಮ್ ಬರಬೇಕಂತೇಳಿ. ಈಗ ತಾವು ಹೇಳಿದ್ರಿ ಅಲ್ಲಿ ನಿಂತ್ಕೊಂಡು, ನಾವು ತಾಲೂಕು ಮಟ್ಟದಲ್ಲಿ ಆಕ್ಸಿಜನ್ ಮಾಡಿದ್ದೇವೆ, CSLಲ್ಲಿ ಆಕ್ಸಿಜನ್ ಮಾಡಿದ್ದೇವೆ, PSL. ನಾನು ಸಭಾಧ್ಯಕ್ಷ ನಿಮಗೆ ಹೇಳ್ತೇನೆ, ಆರೋಪ ನೀವು ಆರೋಗ್ಯ ಮಂತ್ರಿ ಮಾಡಲಿಲ್ಲ ಅಂತ, ನೀವು ಆರೋಗ್ಯ ಮಂತ್ರಿ ಇದ್ದಾಗ ಮಾಡಲಿಲ್ಲ ಅಂತ ನಾವು ಮಾಡಿದೇವ್ರಿ ಕರೋನಾ ಮಾಡಿದೇವಿ. ಸಭಾಧ್ಯಕ್ಷರೇ, ನಾನು ಇವತ್ತು ನಿಮ್ಗೆ ಹೇಳ್ತೇನೆ, ನೀವೀಗ ಮೊನ್ನೆ ಇಲ್ಲಿ RO ಪ್ಲಾಂಟ್ ಕುಡಿಯುವ ನೀರಿನ RO ಪ್ಲಾಂಟ್ಗೆ ಜಂಟಿ ಸಮಿತಿ ಮಾಡಿದ್ದೀರಿ. ಮುಂದಿನ ಒಂದು ವರ್ಷದಲ್ಲಿ ನಾವು ಹಾಕಿದಂಥ ಆಕ್ಸಿಜನ್ ಪ್ಲಾಂಟ್ನ ಸ್ಥಿತಿಗತಿ ಮಾಡಲಿಕ್ಕೆ ನೀವು ಜಂಟಿ ಸಮಿತಿ ಮಾಡೇ ಮಾಡ್ತೀರಿ. ಯಾಕೆಂತ ಹೇಳಿದರೆ, ಒಂದು ಸಮಸ್ಯೆ ಬಂದಾಗ ಆಲೋಚನೆ ಮಾಡಿ ನಾವು ಕ್ರಮ ತಗೊಳ್ಬೇಕು. PSCSCಯಲ್ಲಿ ಆಕ್ಸಿಜನ್ ಪ್ಲಾಂಟ್ ತಾಲೂಕಲ್ಲಿ ಅಲ್ಲಿ ಪೇಷಂಟೇ ಇಲ್ಲ, ಅಲ್ಲಿ ಅದೊಂದು ಟೆಕ್ನಿಕಲ್ ನೀವು ಆಕ್ಸಿಜನ್ ಪ್ಲಾಂಟ್ ಹಾಕಿದಿರಲ್ಲ,
ತಾಲೂಕು ಮಟ್ಟದಲ್ಲಿ ಪಿ ಎಸ್ ಸಿ ಲೆವೆಲ್ ಹಾಕಿದ್ರಿ, ಅದನ್ನು ಆಪರೇಟ್ ಮಾಡಲಿಕ್ಕೆ ಒಬ್ಬನೊಬ್ಬ ಟೆಕ್ನಿಷಿಯನ್ ಅನ್ನು ಅಪಾಯಿಂಟ್ ಮಾಡಲಿಲ್ಲ. ಎಲ್ಲಿ ಅದು ಅಪಾಯಿಂಟ್ ಮಾಡಿದೇವ್ರಿ? ಜಿಲ್ಲಾ ಮಟ್ಟದಲ್ಲ, ಜಿಲ್ಲಾ ಮಾಡಿದೇವ್ರಿ. ಆಯ್ತಪ್ಪ ಮಾಡಿದೇವೆ, ನಾನು ಹೇಳ್ತೀನಿ. ಆಯ್ತು, ನಿಮ್ಮಲ್ಲಿ ಇರ್ಬೋದು, ನಮ್ಮಲ್ಲಿ ಮಾಡಿದ್ರೆ ನಿಮ್ಮಲ್ಲಿ ಬನ್ನಿ ಮಾಡಿದನ್ನ ಹೇಳ್ರಿ. ಅರುಣ್ ಕುತ್ಕೊಳ್ಳಿ ಪ್ಲೀಸ್, ಸ್ವಲ್ಪ ಮುಗಿಸ್ಲಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಆಕ್ಸಿಜನ್ ಪ್ಲಾಂಟ್ ಸುಮಾರು 1 ಕೋಟಿ ಖರ್ಚು ಮಾಡಿ ಏನಾಗಿದೆ ಅಲ್ಲಿ ಟೆಕ್ನಿಕೇಶ್ ಮಾಡಿದ್ರೆ ಒಮ್ಮೆ ಕೊಡೋದು ಓಪನ್ ಆಗಲಿಲ್ಲ. ಅದರ ಕ್ವಾಲಿಟಿ ಚೆಕ್ ಮಾಡಿ ಅದರ ಎಫಿಷಿಯನ್ಸಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಇದ್ದಂತಲ್ಲಿ ಇದು ಬಹುಶಃ ನಾವು ಅದನ್ನು ನೀವು ಪ್ಲಾನ್ ಮಾಡಿ ಈಗಲೇ ಅದಕ್ಕೆ ಟೆಕ್ನಿ ಅದನ್ನು ಯೂಸ್ ಮಾಡೋದಿದ್ರೆ ಅದೆಲ್ಲ ಕೊಡ್ಸ ನಮ್ಮಲ್ಲೇ ಆಗಿ ಸಭಾಧ್ಯಕ್ಷ, ನಮ್ಮ ನೀವು ಬನ್ನಿ ಅನ್ಬೇಕು ಕಲಿಸಿ ನಮ್ಮ ಇಡೀ ಅಲ್ಲ ಇದು ನಮ್ಮಲ್ಲಿ ಆಗಿ ನಾವು ಮಾತಲ್ಲಿ ಬರೋದು, ನಾವು ಸತ್ಯ ಹೇಳ್ಬೇಕಲ್ಲ. ನೋಡಿ ನೀವು ಉಲ್ಲಾಲ ಸಿ ಎಸ್ ಹೋಗಿ ಹಾಗಾದ್ರೆ ವಾರಂಟಿ ಗ್ಯಾರಂಟಿ ಕಮಿಷನ್ ಮಾಡ್ಬೇಕಾದ್ರೆ ಇವೆಲ್ಲ ನೋಡೋದು ಮಾಡೋದು ಏನು ಸರ್ಕಾರಿ ವ್ಯವಸ್ಥೆನೇ ಇಲ್ವಾ? ಸಭಾ ಬಂದ್ಬಿಟ್ಟು ಹಾಕೋಗಿ ಅದನ್ನ ನಾನು ಹೇಳಿದೆ ಅಲ್ಲ, 1 ವರ್ಷದ ನಂತರ ಈಗ ಚರ್ಚೆಗೆ ಬರುವುದಿಲ್ಲ. ಆಯ್ತು, ಒಂದು ನಾನು ಇವತ್ತು ಬರೆದಿಟ್ಕೊಳ್ಳಿ, 1-2 ವರ್ಷದ ನಂತರ ಈ ವಿಷಯ ಚರ್ಚೆ ಬಂದಾಗ ನೀವು ನಾನು ಬಿಡ್ಕೋ. ಆಯ್ತು, ಇರ್ಬೋದು ಎಲ್ಲ ಟೆಕ್ನಿಕಲ್ ನೋಡಿದ್ರಿಂದ ಇಲ್ಲ. ನಾನು ಬೇರೆ ಮಾತ್ರ ಹೇಳಿದೆ, ಅಲ್ಲಿ ಆಕ್ಸಿಜನ್ ಆಗಿದೆ ಪ್ಲಾಂಟ್ ಆಗಿದೆ ಹೇಳುವ ವಿಚಾರ ಹೇಳುವಂತದ್ದು. ಸಭಾಧ್ಯಕ್ಷ, ನಮ್ಮ ರೋಡ್ ಗೆ ಸಂಬಂಧಪಟ್ಟಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಅಭಿವೃದ್ಧಿ, ನಮ್ಮಲ್ಲಿ ಶಿರಾಡಿ ಘಾಟಿ ಇದು ಹೋಗ್ಲಿಕ್ಕೆ ಸಭಾ ಆಗುದಿಲ್ಲ. ಸಭಾ ನಿಮ್ಗೆ ಟನಲ್ ರಸ್ತೆ ಮಾಡ್ತೇವೆ, ಜಪಾನೀಸ್ ಇಂದ ಸುರಂಗ ಬರ್ತದೆ, ಇದನ್ನಲ್ಲಿ ಹೇಳಿ ಕೇಳಿ ಕೇಳಿ ನಮ್ಗೆ ಅಲ್ಲಿ ಸಾಕಾಗಿದೆ. ನಾವು ಹೇಳಿದೆ ಒಮ್ಮೆ ಪ್ಯಾಚ್ ಆದ್ರೆ ಹಾಕಿ ಕೊಡಿ ಮಾರ, ಇದ್ದದ್ರಲ್ಲಿ ನಾವು ಹೋಗಿ ಬರ್ತೇವೆ ಅಂತ ಹೇಳಿದ್ರೆ ಯಾವ ಕೂಡ ಇಷ್ಟು ಕೇಳಲಿಲ್ಲ. ಅದು ಪ್ಯಾಚ್ ಅಲ್ಲ, ಪ್ಯಾಚ್ ಬಿದ್ದ ರಿಪೇರ್ ಮಾಡ್ತಾ ಇದ್ರು. ಅಲ್ಲಿ ಇದ್ದಂತ ಕಾಂಕ್ರೀಟ್ ರಸ್ತೆ ಸಂದೇಶ್ಪುರದಿಂದ ಮಂಗಳೂರಿಗೆ ಹೋಗದಂಗಾಗಿ ಎಷ್ಟು ವರ್ಷ ಆಗಿದೆ ಹೇಳ್ಬಿಡಿ. ಎಷ್ಟು ವರ್ಷ ಏನಿಲ್ಲ, ಎಲ್ಲ ಸರಿಯಾಗಿ 10 ವರ್ಷ ಇಲ್ಲ ಸಭಾಧ್ಯಕ್ಷ. ನೀವು ಓಡಾಡಿದಿರಿ, ನಾವು ಅಟ್ಲೀಸ್ಟ್ ಕೆಲವು ರೀಚ್ ಅಲ್ಲಿ ಕಾಂಕ್ರೀಟ್ ಆರೋ ಮಾಡ್ಸಕ್ ಮಾಡಿದ್ದೀವಿ. ಸನ್ಮಾನ್ಯ ಕಾದರ್ ಸಮಸ್ಯದಲ್ಲಿ ಮಂಗಳೂರಿಗೆ ಸುತ್ತಕೊಂಡು ಹೋಗ್ತಿದ್ದು ನಾವು. ಕಾಂಕ್ರೀಟ್ ಆಗಿದ್ದು ಯಾವ್ದಂತ ಹೇಳಿದ್ರೆ ಆಸ್ಕರ್ ಫರ್ನಾಂಡಿಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಬಿಡುಗಡೆ ಮಾಡಿದ ಹಣದಲ್ಲಿ ಅದಲ್ಲಿ ಕಾಂಕ್ರೀಟ್ ಆದದ್ದು. ಈಗ ಪ್ರಶ್ನೆ ಏನಿದೆ ಮಂತ್ರಿಗಳು, ನೀವು ಹೇಳಿ ಸುರಂಗ ಮಾರ್ಗ ಆಯ್ತು. ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ನಾವು ಟನಲ್ ರಸ್ತೆ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ. ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ರಸ್ತೆ ಆಗ್ಬೋದು ಆಲೋಚನೆ ಮಾಡುವಾಗ ಎಂ ಪಿ ಅವರೊಂದು ಲೋಕಲ್ ಎಂ ಪಿ ನಮ್ಮ ಅಧ್ಯಕ್ಷರೊಂದು ಪೇಪರ್ಗೆ ನ್ಯೂಸ್ ಬರ್ತದೆ, ನನಗೆ ಗಡ್ಕರಿ ಅವರು ಲೆಟರ್ ಬರೆದಿದ್ದಾರೆ, 11,000 ಕೋಟಿ ರೂಪಾಯಿ ನಾವು ಟನಲ್ಗೆ ಇಟ್ಟಿದ್ದೇವೆ ಅಂತೇಳಿ. ಇದು ಬಂದದೇ ತಡ, ಪೇಪರ್ ನೋಡಿ ಫ್ರಂಟ್ ಪೇಜಲ್ಲಿ ಹಾಕಿಬಿಟ್ರು ಅದನ್ನೆಲ್ಲ. ಟನಲ್ ಶಿರಾಡಿ ಘಾಟಿಗೆ ಟನಲ್ ರಸ್ತೆ ಆಗ್ತದೆ, 11,000 ಕೋಟಿ ಇಟ್ಟಿದ್ದಾರೆ ಈ ಲೆಟರ್. ಅದು ಮೊನ್ನೆ ಬಜೆಟ್ನಲ್ಲಿ ಒಂದು ನ್ಯಾಯ ಪೈಸೆ ಇರಲಿಲ್ಲಲ್ಲ, ಇಲ್ಲಿ ಬಜೆಟ್ಗೆ ನ್ಯಾಯ ಪೈಸೆ ಇಲ್ಲ. ಮೊನ್ನೆ ಕೇಂದ್ರದ ಗೃಹ ಸಚಿವರು ಬಂದು ನಾವು ಶಿರಾಡಿ ಘಾಟಿಗೆ ಸುರಂಗ ಮತ್ತು ಈ ರೀತಿ ಕನ್ಫ್ಯೂಷನ್ ಯಾಕೆ, ಜನರ ಮಧ್ಯದಲ್ಲಿ ಗೊಂದಲ ಯಾಕೆ ಆಗ್ತದ ಇಲ್ವ? ಆಗದಿದ್ರೆ ಸರಿಯಪ್ಪ, ಎಲ್ಲೋ ಕೂಡ ಆಗ್ಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ವಿಚಾರಗಳು ಮಾಡ್ತೇವೆ, ಇದ್ದದನ್ನು ಸರಿಪಡಿಸಿಕೊಂಡು ಕೆಲಸ ಮಾಡ್ಬೇಕಲ್ಲ. ಇವತ್ತು ನಮ್ಗೆ ಶಿರಾಡಿಯಿಂದ ಬರ್ಲಿಕ್ಕೆ ಆಗುದಿಲ್ಲ, ಚಾರ್ಮಾಡಿ ಇವತ್ತು ಸರಿ ಇಲ್ಲ. ನಮ್ಮನ್ನು ಯಾಕೆ ಏನಿಷ್ಟು ಕೋಪ ನಮ್ಮ ಮೇಲೆ? ದ್ವೀಪದ ಥರ ನಮ್ಮ ನೋಡುದು ಯಾಕೆ? ನಾವು ಕರಾವಳಿ ಪ್ರದೇಶ ಅಂತೇಳಿ ನಾವು ಕೇಳುವಂತಿದ್ದೆ ನಮ್ಗೆ ಓಡಾಡ್ಲಿಕ್ಕೆ. ನೀವು 10 ವರ್ಷದಲ್ಲಿ ಮಂಗಳೂರು ಕಡೆ ಲಿಂಕ್ ರೋಡು ಅದ್ರ ಹೈವೇಗಳಾಗಿರೋ ಲಿಸ್ಟ್ ಕೊಟ್ಬಿಡಿ ನಮ್ಗೆ ಸಾಕು. ಚಿಕ್ಕನಾಯಕಳ್ಳಿ ಕಡೆಯಿಂದ 234 ಕೊಡಿ, ಶಿರಾಡಿ ಕೊಡಿ, ಹುಬ್ಳಿ ಕಡೆಯಿಂದ ಬಂದಿರೋ ಕರಾವಳಿ ರೋಡ್ಗಾಗಿರೋ ಚಾರ್ಮಾಡಿ ಕೊಡಿ. ಯಾರು ಮಾಡಿದ್ರು ಅಂತ ಏನಾರ ಹೃದಯದಿಂದ ಆತ್ಮಸಾಕ್ಷಿಯಿಂದ ಹೇಳ್ಬಿಟ್ರೆ ನೀವು ಯಾವತ್ತೂ ಈ ಪಕ್ಷನ ಈ ಸರ್ಕಾರನ ಮರೆಯಕ್ ಸಾಧ್ಯನೇ ಇಲ್ಲ. ಚಾರ್ಮಾಡಿನೇ ಎಷ್ಟು ಅಪ್ಡೇಟ್ ಆಗಿದೆ, ಸುಮ್ಮನೆ ಸುಳ್ಳು ಸುಳ್ಳು ಮಾತಾಡ್ಕೊಂಡು ಹೆಂಗೆಂಗ್ ಬೇಕೋ ನೋಡಿ ಸತ್ಯ ಮಾತಾಡೋಣ. ಚಾರ್ಮಾಡಿ ಲಿಂಕ್ ಮಾಡಿದ್ರು ಕರ್ನಾಟಕದಲ್ಲಿ ನಿಮ್ ಸರ್ಕಾರದವರು ನಿಮಗೆ ನಾವು ಶಿರಭಾಗಿಸ್ಬಿಡ್ತಿದ್ದು. ಯಾವ ರೋಡ್ ಮಾಡಿದ್ರಿ? ಶ್ರೀರಂಗಪಟ್ಟಣ ಬೀದರ್ ಮಾಡಿದ್ರ, ಮಂಗಳೂರು ಕೃಷ್ಣಪೇಟೆ ಮಾಡಿದ್ರ, ಹುಬ್ಳಿಯಿಂದ ಇದನ್ನ ಅಂಕೋಲಾ ರೋಡ್ ಮಾಡಿದ್ರ? ಯಾವ ರೋಡ್ ಮಾಡಿದ್ರಿ ತಾವು? ಎಷ್ಟು ರೋಡ್ ಕನೆಕ್ಟ್ ಮಾಡಿದ್ವಿ ಇವತ್ತು ಕರಾವಳಿಗೆ ನಾವು? ಏನು ಒಂದು ಸರ್ಕಾರ ಅಷ್ಟು ಕೆಲಸ ಮಾಡೋ ಸರ್ಕಾರ ನಿಂತ್ಕೊಂಡು ಟೀಕೆ ಮಾಡ್ತಾರೆ ಅವ್ರು? ನೀವ್ ಹೇಳದ್ಕೆ ಪ್ರತಿಯೊಂದಕ್ಕೂ ಅವ್ರು ಉತ್ತರ ಹೇಳ್ತಾರೆ, ನೀವು ಸುಮ್ಮನೆ ಕೇಳ್ಕೇಳಿ. ಯಾರ ಮಾತಾಡ್ಲಿ ಉತ್ತರ ಆಮೇಲೆ ಹೇಳಿ ಸರ್ಕಾರದವರು. ಮಾತಾಡ್ಕೊಂಡು ಹೋಗ್ತಾರೆ ಬಿಡ್ರಿ, ಅವರೆಲ್ಲ ಮಾತಾಡೋದು ಸುಮ್ಮನಿದ್ರೆ ಬರ್ತಾ ಇದಾರೆ.
ಮುಗಿಸ್ತಾರೆ. ಸಭಾಧ್ಯಕ್ಷರೇ, ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಅತ್ಯಂತ ಯಾರಾದರೂ ನಂಬಿಕೊಂಡು ದ್ರೋಹ ಕೊಲಪಟ್ಟವರಾದಿದ್ರೆ ನಮ್ಮ ಕರಾವಳಿ ಪ್ರದೇಶದ ಮೀನುಗಾರರು. ಮಂದಿ ಮೀನುಗಾರರಿಗೆ ನಾವು ಕೊಡುವಾಗ ಸೀಮೆಯನ್ನು ಕೊಡ್ತಾ ಇದ್ದೇವೆ, ಈಗ ಸೀಮೆಯನ್ನು ಕೂಡ ಕೊಡ್ತಾ ಇಲ್ಲ. ಒಬ್ಬನಿಗೆ ತಿಂಗಳಿಗೆ 300 ಲೀಟರ್ ಕೊಡಬೇಕು, 10 ತಿಂಗಳಿಗೆ 3,000 ಮಳೆಗಾಲದಲ್ಲಿ ಕೊಡುವುದಿಲ್ಲ. ಈಗ ಇಡೀ ಅವರಿಗೆ ಬಂದದ್ದೇ ಬರೇ 600 ಲೀಟರ್ ಮಾತ್ರ. ಆಗಿಂದಾಗೆ ಒಂದು ಕಡೆ ಮೀನಿದೆ, ಇನ್ನೊಂದು ಬೋಟ್ ಇದೆ, ಓಡಾಡಲಿಕ್ಕೆ ಅವ್ರಿಗೆ ಒಂದು ಸೀಮೆಯನ್ನು ಕೊಡದಿದ್ದರೆ ಅವನ ಪರಿಸ್ಥಿತಿ ಇವತ್ತು ಏನಾಗಬೇಕು? ಅದಲ್ಲದೆ ಡೀಸೆಲ್ಗೆ ಸಂಬಂಧಪಟ್ಟ ಹಾಗೆ ಡೀಸೆಲ್ ಕೂಡ ಸಬ್ಸಿಡಿ ಡಿಲೇ ಆಗಿ ಗಲಾಟೆ ಮಾಡಿದ ನಂತರ ಕೊಡುವಂಥ ಪರಿಸ್ಥಿತಿ ಇವತ್ತು ಬರ್ತದೆ. ಈಗ ಕೊಡ್ತಾರೆ ಅಲ್ಲಿಗೆ ಸಮರ್ಪಕವಾಗಿ ಇವತ್ತು ಬರ್ತಾ ಇಲ್ಲ. ಮೂರನೇದು ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮರ್ಪಕವಾಗಿ ಮನೆಗಳು ಕೂಡ ಇವತ್ತು ಕೊಡ್ತಾ ಇಲ್ಲ. ಈ ಹಿಂದೆ ಏನಿತ್ತು ಅಂತ ಹೇಳಿದರೆ ಸಚಿವರೇ ತಾವಿದು ನೋಡಬೇಕು, ಈ ಹಿಂದೆ ಸಣ್ಣ ಸಣ್ಣ ಮೀನುಗಾರರಿಗೆ 60% ಸಬ್ಸಿಡಿ, ಮಹಿಳೆ ಒಂದು ಬೋಟ್ ನಡೆಸಿದ್ದಾರೆ 60% ಸಬ್ಸಿಡಿ, ಗಂಡಸರು ನಡೆಸಿದ್ರೆ 40% ಸಬ್ಸಿಡಿ ಸಣ್ಣ ಸಣ್ಣ ಬೋಟಿಗೆ. ಅದನ್ನು ತೆಗೆದು ಬಿಟ್ರೆ 2 ವರ್ಷ ಹಿಂದೆ ನೀವು ಜನಸಾಮಾನ್ಯರ ಬಡವರ ಸಣ್ಣ ಸಣ್ಣ ಬೋಟ್ಗಳ ಸಬ್ಸಿಡಿ ರದ್ದುಪಡಿಸಿ ಟ್ರಾಲ್ ಬೋಟ್ ಆಗಿ ನಿಮಗೆ 100 ಟ್ರಾಲ್ ಬೋಟ್ ಆಗಲಿ 1,000 ಕೋಟಿ. ಅರೆ ನೀವು ಸಣ್ಣವರು ಅದನ್ನೆಲ್ಲ ಕಟ್ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತಕ್ಕೆ ಬೋಟ್ ಹಾಕುವವರಿಗೆ ಇಲ್ಲಿ ಲಾಭ ಮಾಡುವಂಥ ವಿಚಾರವ? ಇದನ್ನು ಯಾಕೆ ರೀತಿ ಮಾಡುವಂಥ ಏನಾಗ್ತದೆ? ಯಾಕೆ ಬೇಕು? ಒಂದೇ ಒಂದು ಮನೆ ಇವತ್ತು ಕೊಡದಂಥ ಪರಿಸ್ಥಿತಿ ಇದೆ ಸಭಾಧ್ಯಕ್ಷರು. ಇವತ್ತು ಕಡಲ ಕೊರತೆಗೆ ಸಂಬಂಧಪಟ್ಟಾಗೆ ಇಡೀ ಕರಾವಳಿ ಪ್ರದೇಶ ಕಡಲ ಕೊರತೆ ಯಾರು ಜೀವಿಸುವವರು? ತಾವು ಇವತ್ತು ಅವತ್ತು ಬಂದಿದ್ದೀರಿ ಮೈನ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ, ಇಲ್ಲಿ ಯಾರು ಇರುವವರು? ಮೀನುಗಾರರು ಜಾಸ್ತಿ. ಪ್ರತಿ ವರ್ಷ ಕೂಡ ಅಲ್ಲಿ ಮನೆಗೆ ಬಂದು ಕಲಸಲ 4-5 ಮನೆಗಳೋಯ್ತು. ಅಲ್ಲಿ ಮುಖ್ಯಮಂತ್ರಿಗಳು, 2 ಉಸ್ತುವಾರಿ ಮಂತ್ರಿಗಳು, ಅದೊಟ್ಟಿಗೆ ರೆವೆನ್ಯೂ ಮಿನಿಸ್ಟರ್, MLA, ನಾವು ಇಡೀ ಸರ್ಕಾರವಾಗಿ ಹೋಗಿ ನಾವಿದನ್ನು ಸರಿಪಡಿಸಂದು ಹೇಳಿ ಬಂದ ನಂತರ ಒಂದು ತುಂಡು ಕಲ್ಲಲ್ಲಿ ಬಿದ್ದಿದೆ? ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಮೀಟಿಂಗ್ ಕರೆದು ಏನೊಂದು ಯೋಜನೆ ಆಗಿದೆ? ಇನ್ನು 2 ತಿಂಗಳಲ್ಲಿ ಜುಲೈ 15 August 30 ಮತ್ತೆ ಅದು ಕಳ್ಕೊಳ್ತಾ ಹಾಗೇ ಆಗ್ತದೆ. ಆವಾಗ ಹಲವಾರು ಮನೆಗಳು ಬೀಡು ಜನ ಆ ಪ್ರದೇಶದ ಬೋವಿ ಜನರು, ಮೀನುಗಾರರು, ಮೊಗವೀರರು, ಮುಸ್ಲಿಮ್ಸ್ ಎಲ್ಲ ಸೇರಿ ಅಲ್ಲಿ ಒಂದು ಭಯದ ವಾತಾವರಣ ಇದ್ದಾರೆ. ಹಿಂದೆ ನೀವೆಲ್ಲ ಏನು ಮಾಡಿದ್ದೀರಿ ಅದನ್ನು ಮೇಂಟೈನ್ ಮಾಡಲಿ ಕೂಡ ಕಲ್ಲಾಕದಂಥ ಪರಿಸ್ಥಿತಿಯಾಗಿ ಏನು ಆಗಿದೆ ಅದು ಕೂಡ ಹೋಗುವಂಥ ಪರಿಸ್ಥಿತಿಯಲ್ಲಿದೆ. ಯಾಕೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಅಂತ ನಮಗೆ ಇವತ್ತು ಅರ್ಥ ಆಗೋದಿಲ್ಲ. ಸರ್ಕಾರ ಯಾಕೆ ಗಂಭೀರವಾಗಿ ತಗೊಳ್ತಿಲ್ಲ? ಆ ಬೋವಿ ಸೋಮೇಶ್ವರ ದೇವಸ್ಥಾನದ ಹಿಡಿದು ತಲಪ್ಪಾಡಿವರೆಗೆ 100 ಚಿಲ್ಲರೆ ಕೋಟಿ ಒಬ್ಬರು ಮಾಡಿದ್ರು ಕೆಲಸ ಸಮರ್ಪಕವಾಗಿ ಅದು ಆಗಲಿ. ಯಾಕೆ ಮಾಡಿದ ವರ್ಷ ಕಡಲು ಕೊಡ್ತಾ ಇತ್ತು? ಯಾಕೆ ಅವನ ಬಗ್ಗೆ ಎನ್ಕ್ವೈರಿ ಹಾಕೋದಿಲ್ಲ? ಯಾಕೆ ಇದು ಫೇಲಿಯರ್ ಆಯ್ತು ಅಂತೇಳಿ ಅಟ್ಲೀಸ್ಟ್ ಗೊತ್ತಾಗಬೇಕಲ್ಲ. ಯಾವುದಿಲ್ಲ, ಜನಸಾಮಾನ್ಯ ಕಷ್ಟದಲ್ಲಿದ್ದಾರೆ ಇವರು ಜನ. ಅದಕ್ಕೆ ನಾವು ಮಾತು ಈ ರೀತಿ ಇವತ್ತು ಬರುವಂತ ಇದು ಮೀನುಗಾರಿಕೆ ಇಟ್ಕೊಂಡು 2-3 ಸಬ್ಜೆಕ್ಟ್ ಇದೆ ಸಭಾಧ್ಯಕ್ಷರೇ. ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಾಗಲೂ ಕೂಡ ಇವತ್ತು ಸರ್ಕಾರದ ಯೋಜನೆ ಆಗಬೇಕು. ನೀವು SEZ ಅಂತ ಮಾಡ್ತೀವಿ, ಅವತ್ತು ಮೊನ್ನೆ ಬಿಲ್ ಪಾಸ್ ಮಾಡುವಾಗ ನಾನು ಹೇಳಿದೆ SEZ ಸಂಬಂಧಪಟ್ಟ ಎಲ್ಲ ಕೊಟ್ಟರೆ ಸಮಸ್ಯೆ ಆಗ್ತದೆ. ಲ್ಯಾಂಡ್ ಲೂಡರ್ಸ್ ಯಾರು ಲ್ಯಾಂಡ್ ಯಾರು ಕೊಡ್ತಾರೆ ಕುಟುಂಬಕ್ಕೆ ಒಂದು ಕೆಲಸ ಅಂತ ಕೊಟ್ಟರು JBFಅಲ್ಲಿ. ಈಗ ಅವರಿಗೆ ಕಂಪನಿ ಬಂದಾಗಿದೆ, ಇವರಿಗೆ ಕೆಲಸ ಇಲ್ಲ, ಇವರು ಬೇರೆ ಕಲ್ಯಾಣ ಕೊಡಬೇಕಲ್ಲ. 13 ತಿಂಗಳಾಯಿತು ಅವರಿಗೆ ಸಂಬಳ ಕೊಡದೆ. ಆಗ ಅಂತ ಮನೆ ಕಲ್ಕೊಂಡವರ ಏನು ಮಾಡಬೇಕು? ಮತ್ತು ಯಾರು ಮುಂದೆ ಜಾಗ ಕೊಡಲಿಕ್ಕೆ ಬರ್ತಾರೆ? ಇದನ್ನೆಲ್ಲ ಗಂಭೀರವಾಗಿ ಸರ್ಕಾರದ ನೋಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬ್ಯಾಂಕಿಂಗ್ ಸಂಬಂಧಪಟ್ಟಾಗೆ ಎಜುಕೇಷನ್ ಲೋನ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಮತ್ತು ಬ್ಯಾಂಕಿನವ್ರೀಗ ಆಗಾಗ ಇಂಟ್ರೆಸ್ಟ್ ಚೇಂಜ್ ಮಾಡೋದು. ನಾನೀಗ ಮುಂಚೆ ಒಂದು ಇಂಟ್ರೆಸ್ಟ್ನಲ್ಲಿ ಲೋನ್ ಪಡ್ಕೊಂಡಿದ್ರೆ ನಾನು ಅದಕ್ಕೆ ಅನುಗುಣವಾಗಿ ನನ್ನ ಇಂಟ್ರೆಸ್ಟ್ ಕಡ್ದು ಸಡನ್ 3% ಜಾಸ್ತಿ ಇವ್ರದು. ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ. ಜನಸಾಮಾನ್ಯ ಒಟ್ಟಾರಾಗಿ ಇವತ್ತು ಲೋನಲ್ಲಿ ಸಿಲುಕಿಸಿ ಅವನು ಲೋನಿಂದ ಹೊರಗೆ ಬರದಂಥ ಪರಿಸ್ಥಿತಿ ಮಾಡೋಂಥ ಕಾಲ ಕಷ್ಟಕಾಲಕ್ಕೆ ಬಂದು ಇವತ್ತಿಸಿದ್ದಾರೆ. ಮತ್ತು ಇವತ್ತು ಎಜುಕೇಷನ್ ಲೋನ್ ತಾವು ಇವತ್ತು ಕೊಡ್ತಾ ಇದ್ದೀರಿ, ಅವ್ರು ಬಸ ಅವ್ರು ಕಲಿತು ಬಂದು ಅವ್ರ ಮನೆಗೆ ಜನ ಹೋಗುದು. ಶ್ರೀಮಂತರಿಗೆ ಇವತ್ತು ನಾವು ವೇ ಆಫ್ ಮಾಡೋದು. ಆದ ಕಾರಣ ಈ ಯಾರು ಇವತ್ತು ಎಜುಕೇಷನ್ ಲೋನ್ ವಿದ್ಯಾರ್ಥಿಗಳಿಗೆ ಕಲಿತು ಬಂದು ಕೆಲಸಕ್ಕೆ ಸೇರಲಿಲ್ಲ, ಅವ್ರು ಕಟ್ಟಬೇಕನ ಇಲ್ಲ ಅಂತ ಹೇಳುವುದಿಲ್ಲ. ಅವ್ರ ಇಂಟ್ರೆಸ್ಟನ್ನು ಕಡಿಮೆ ಮಾಡಬೇಕು. ಪ್ಲಸ್ ಅವ್ರನ್ನ ಆಗಾಗ ಅಧಿಕಾರಿಗಳು ಕಿರುಕುಲ ಮಾಡೋ ಕೆಲಸ ತಿಕ್ಕಿ 2 ವರ್ಷ ಆಗೋ ತನಕ ಅವನಿಗೆ ಅಧಿಕಾರಿಗಳು ಕಿರುಕುಲ ಮಾಡಿದ ರೀತಿಯಲ್ಲಿ ಬಹು ಸರ್ಕಾರ ಇವತ್ತು ಕೇಂದ್ರ ಕೂಡ ಇದನ್ನು ಬರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಓಕೆ, ಸಭಾಧ್ಯಕ್ಷರ ಬಸ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕರಾವಳಿ ಮಿಕ್ಸ್ ಅದು ಒಂದು ಯಾವುದಂತ ಹೇಳಿದರೆ ನಮ್ಮ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಎರಡೂ ಇದೆ. ಎಲ್ಲರೂ ಕೂಡ ಇವತ್ತು ಜನರಿಗೆ ಸೇವೆ ಸಿಕ್ಕುವಂಥ ಅವಕಾಶ ಮಾಡಬೇಕು. ಎಲ್ಲರೂ ಕೂಡ ಬದುಕಿದರೆ ಮಾತ್ರ ಜನರಿಗೆ ಸೇವೆ ಮಾಡಲಿಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಆಗಿಂದಾಗ ಬಸ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗೋದು ಬದುಕದವನ ಪರಿಸ್ಥಿತಿ, ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಟೆಂಪೋ ಮತ್ತು ನಮ್ಮ ಕೇರಳದಿಂದ ದಸರಾಕ್ಕೆ ಬರುವವರಿಗೆ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಮಾಡ್ತೇವೆ ಸಭಾಧ್ಯಕ್ಷರೇ. ಶಬರಿಮಲೆಗೆ ನಮ್ಮ ಕರ್ನಾಟಕದಿಂದ ಹೋಗುವಂಥ ಟೆಂಪೋ ಮತ್ತು ಟ್ಯಾಕ್ಸಿ ಅವರಿಗೆ ಯಾಕೆ ಕೇರಳದವರು ಟ್ಯಾಕ್ಸ್ಎಂಪ್ಷನ್ ಮಾಡಲಿಕ್ಕೆ ಆಗುದಿಲ್ಲ? ನಮಗೆ ಇದನ್ನು ಯಾಕೆ ಕೇಳಲಿಕ್ಕೆ ಆಗುದಿಲ್ಲ? ಇದು ಯಾಕೆ ಇಲ್ಲದ್ರೆ ನಮ್ಮವರು ಬಾರ್ಡರ್ ತನಕ ಹೋಗಬೇಕು, ಮತ್ತೊಂದು ಟೆಂಪೋ ಹಿಡ್ಕೊಂಡು
ಆ ಕಡೆ ಎರಡು ಟ್ಯಾಕ್ಸ್ ಕಟ್ಟಲಿಕ್ಕೆ ಅವರಿಗೆ ಆಗುದಿಲ್ಲ. ಇದರ ಬಗ್ಗೆ ಕೂಡ ಸರ್ಕಾರದ ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಭಾಧ್ಯಕ್ಷರು. ಇವತ್ತು ನಾನು ಅನ್ನಾಗಲಿ ಸೆಕ್ಟರ್ ಬಗ್ಗೆ ಹೇಳಿದ್ದಾರೆ, ನಾನು ಜೀವ ಬಾಧ್ಯ ಮಾಡಿ ಹೋಗುದಿಲ್ಲ. ಸರ್ಕಾರಕ್ಕೆ ನಾನು ಹೇಳಿಸ್ತೇ, ಒಂದು ನಮ್ಮ ಟೈಲರ್ ದರ್ಜಿಗಳು, ದರ್ಜಿಗಳು ನಮಗೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿ ನಮ್ಮ ಮಾನ ಉಳಿಸ್ತಾರೆ. ಅವರ ಮಾನ ಉಳಿಸುವ ಜವಾಬ್ದಾರಿ ಅವ್ರದ್ದು, ನಮ್ಮ ಸರ್ಕಾರದ. ಹಲವಾರು ಬೇಡಿಕೆಯಲ್ಲಿ ಬಂದರೂ ಕೂಡ ಸಮರ್ಪಕವಾಗಿ ಅದು ಅನುಷ್ಠಾನ ಅವ್ರದ್ದು ಆಗಲಿಲ್ಲ. ಟೈಲ್ ಅವರ ಬೇಡಿಕೆ ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕನ್ನೋ ವಿಚಾರ ಇವತ್ತು ಆಗ್ತದೆ. ಅದೇ ಸಭಾ ಆಟೋ ರಿಕ್ಷಾ ಚಾಲಕರದ್ದು ಕೂಡ ಅಲ್ಲ ಆಯ್ತು, ಸಭಾ ಆಟೋ ರಿಕ್ಷಾ ಚಾಲಕರಿಗೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆ ಗಮನಕ್ಕೆ ತಂದಿದ್ದಾರೆ. ಬಹುಶಃ ಜಗದೀಶೇಟ್ರ ನಾನು ಇವತ್ತು ಅಭಿನಂದಿಸ್ತೇನೆ, ಬಹಳ ಅತ್ಯುತ್ತಮವಾಗಿ ಬಹುಶಃ ನಮಗೆಲ್ಲ ಮಾಹಿತಿ ಕೊಟ್ಟರು. ಅವರು ಕೂಡ ಬಹಳ ಚೆನ್ನಾಗಿ ಇದನ್ನು ಪ್ರತಿಪಾದಿಸ್ತಾರೆ. ಆ ಕೆಲಸ ಕೂಡ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಅಲ್ಲ ಎಲ್ಲ ಕೊಟ್ಟು ಈಗ ಐದು ನಿಮಿಷಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೇನೆ. ಗ್ಯಾರೇಜ್ ವರ್ಕರ್ಗೆ ಸಂಬಂಧಪಟ್ಟ ಕೂಡ ಅವ್ರು ನಾವು ಅನ್ನ ಸೆಕ್ಟರ್ ಅವ್ರ ಗಮನಕ್ಕೆ ನಾವು ತೆಗೆದು ಎಲ್ಲ ಕೂಡ ಕೆಲಸ ಬೆಳಿಗ್ಗೆ ಕೆಲಸ ಮಾಡಿ ಮನೆಗೆ ಹೋಗುವವರು ಸ್ವಲ್ಪ ಹೆಚ್ಚು ಕಮ್ಮಿ ಬದುಕಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಸೊ ಈ ರೀತಿ ವಿಮೆ ಏನಾದರೂ ಒಂದು ಯೋಜನೆ ನಾವು ಹಮ್ಮಿಕೊಳ್ಬೇಕಾಗ್ತದೆ. ಅದ ರೀತಿ ನಮ್ಮ ರಸ್ತೆ ಬದಿ ಸ್ಟ್ರೀಟ್ ವೆಂಡರ್ಸ್ಗೆ ಮತ್ತು ಬಿ ಡಿ ಕಾರ್ಮಿಕರು ಯಾರಿದ್ದಾರ ಅವರ ಬಗ್ಗೆ ಕೂಡ ಕಾಳಜಿ ವಹಿಸಿಕೊಂಡು ಮುಂದೆ ಹೋಗುವುದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಸಹಿಸ್ತೇನೆ. ಪಶುಸಂಗೋಪನೆಗೆ ಸಂಬಂಧಪಟ್ಟಾಗೆ ಸರ್ಕಾರ ಸ್ಪಷ್ಟವಾದ ನಾವು ತಗೊಳ್ಳೋದಿದ್ರೆ ಗೋ ಸಂತತಿ ಅದು ಕಡಿಮೆ ಆಗುವಂಥ ವಿಚಾರ ಇವತ್ತಾಗ್ತದೆ. ಗೋ ಹತ್ಯೆ ಕಾನೂನು ತಂದೆ ಹೊರತು ಗೋ ಸಂತತಿ ಜಾಸ್ತಿಯಾಗಿ ಮಾಡಬೇಕಂದ್ರೆ ನಮ್ಗೆ ಯಾವುದೇ ಸ್ಕೀಮ್ ಇಲ್ಲ. ಹಿಂದೆ ನಾವು ಪಶುಭಾಗ್ಯ ಕೊಟ್ಟು ಎಲ್ಲರೂ ಕೂಡ ಬಹುಶಃ ಪಶು ಸಾಕಿ ಅಂತ ಮಾಡಿದ್ದರು. ಆ ಪಶುಭಾಗ್ಯ ಯೋಜನೆ ಇಲ್ಲ, ಬರೀ ಮೇವು ಸಮರ್ಕ ಮುಟ್ಟುವಾಗ ಅವ್ರಿಗೆ ವ್ಯವಸ್ಥೆ ಇಲ್ಲ. ಜಿಲ್ಲಾ ಮಟ್ಟ ಒಂದು ಗೋಶಾಲೆ ಮಾಡ್ತೇನೆ ಅಂತ ಹೇಳಿದ್ರಿ, ಆ ಗೋಶಾಲೆ ಕೂಡ ಇವತ್ತು ತೆರೆಯಲಿಲ್ಲ. ಇವತ್ತು ಬಹುಶಃ ಮೊನ್ನೊಂದು ಮ್ಯಾಟ್ ಕೊಟ್ಟರು ನಮ್ಮ ಪಶುಸಂಗ ಇಲಾಖೆಯವರು ಮಂತ್ರಿಗಳಲ್ಲಿ ಕೇಳಬೇಕು. ಆ ಮ್ಯಾಟ್ ಕೊಟ್ಟು ನಾನು ಕೇಳಿದೆ ಇದೆಲ್ಲಿ ಪರ್ಚೇಸ್ ಇಲ್ಲಿ ರೇಟ್ ಫಿಕ್ಸ್ ಆದ ಬೆಂಗಳೂರಿನಲ್ಲಿ ಆ ಮ್ಯಾಟ್ ಅವತ್ತು ನಾನು ಹೇಳಿದೆ ಕೊಡುವಾಗ ಇದು ನಮ್ಮಿಂದ ಕೊಡಿಸ್ಬೇಡಿ ಅಧಿಕಾರಿಗಳಿಗೆ, ನಾಳೆ ಒಂದು ಎತ್ತು ಇದರ ಮೇಲೆ ನಿಂತರೆ ಗೋ ಇದು ಹೋಗ್ತೇನೆ ನಾಳೆ ಜನ ನಮಗೆ ಬೈತಾರೆ ಅಂತೇಳಿ. ಅದೇ ರೀತಿ ಮೂರನೇ ದಿವಸ ನಮಗೆ ಫೋನ್ ಬರ್ತದೆ ಸಭಾಧ್ಯಕ್ಷರೇ ಮ್ಯಾಟ್ ಕಂಪ್ಲೀಟ್ ಹಾಳಾಗಿದೆ ಅಂತೇಳಿ. ಎರಡನೇದು ನಾವು ಹೇಳಿದ ಟೀಕೆ ಅಂತ ಹೇಳ್ತೀರಿ, ಪ್ರತಿಯೊಂದು ತಾಲೂಕಿಗೆ ಗೋ ಆಸ್ಪತ್ರೆ ಒಂದು ಮೊಬೈಲ್ ಕ್ಯಾಂಡ್ ಇದು ಮಾಡಿದ್ದಾರೆ, ಆಂಬ್ಯುಲೆನ್ಸ್ ತಂದಿದ್ದಾರೆ. ನಾನು ಬಹಳ ಸಂತೋಷಪಟ್ಟೆ, ಒಂದು ಆಂಬ್ಯುಲೆನ್ಸ್ ಬಂದು ಹೋಗಿ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪಶು ನಾಯಿ ಇದನ್ನೆಲ್ಲ, ಆಂಬ್ಯುಲೆನ್ಸ್ ಮಾತ್ರ ಬಂದಿದೆ ಹೊರತು ಅಲ್ಲಿ ಒಂದು ಡಾಕ್ಟರ್ ಆಗಲಿ ಒಂದು ಡ್ರೈವರ್ ಆಗಲಿ ಒಂದು ಸ್ಟಾಫ್ ಆಗೋದಕ್ಕೆ ನೇಮಕಾತಿ ಆಗಲಿಲ್ಲ. ನಾವು ಒಂದು ಡ್ರೈವರನ್ನು ಒಂದು ಸ್ಟಾಫನ್ನು ನೇಮಕಾತಿ ಮಾಡದಿದ್ದಲ್ಲಿ ಈ ಆಂಬ್ಯುಲೆನ್ಸನ್ನು ಪರ್ಚೇಸ್ ಮಾಡಿದೆ ಯಾಕೆ? ಮಂತ್ರಿಗೆಲ್ಲ ನಾವು ನೋಡಿದ್ದೇವೆ, ನಾನು ಅದು ಕಂಪನಿ ಬಗ್ಗೆ ನಮಗೆ ದ್ವೇಷ ಇಲ್ಲ, ಟಾಟಾ ವಿಂಗರ್ ಯಾವಾಗಲೂ ಕೂಡ ಆಂಬ್ಯುಲೆನ್ಸ್ಗೆ ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಅದಕ್ಕಾಗಿ ಬಹುಶಃ ಫೋರ್ಡನ್ನೇ ಎಲ್ಲರಿಗೂ ಅದು ಬೇರೆ ಕಂಪನಿ ಸ್ಟ್ರಾಂಗ್ ಇದ್ದ ಕಂಪನಿ ಇವರು ಈ ಟಾಟಾದನ್ನು ತಂದು ಇದರ ಮೇಲೆ ಒಂದು ಗೋ ನಿಂತರೆ ಇದು ಸರಿ ನಿಲ್ಲಿಕ್ಕೆ ಉಂಟಾ ಈ ಆಂಬ್ಯುಲೆನ್ಸ್? ಇದು ಯಾಕೆ ಗೋವಿನ ಹೆಸರಲ್ಲಿ ಯಾಕೆ ನಾವು ಈ ರೀತಿಯೆಲ್ಲ ಮಾಡಬೇಕು? ಒಂದು ಜನ ಇಲ್ಲ, ಇದನ್ನು ಆದಷ್ಟು ಬೇಗನೆ ಸರ್ಕಾರ ಇದನ್ನು ಸಮರ್ಪಕವಾಗಿ ಸರಿಪಡಿಸಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಸಭಾಧ್ಯಕ್ಷರೇ, ಫೈವ್ ಮಿನಿಟ್ಸ್, ಬೀದಿ ನಾಯಿಗಳ ಅಲ್ಲ ಒನ್ ಅವರ್ ಮೇಲೆ ಬೀದಿ ನಾಯಿಗಳ ಸಮಸ್ಯೆ ಬಗ್ಗೆ, ಯಾಕೆಂದ್ರೆ ಜನಸಾಮಾನ್ಯಕ್ಕೆ ಅಷ್ಟೇ ಈಗ ಹತ್ತದ್ದೇ ನಾಯಿ ಒಟ್ಟಿಗೆ ಇದೆ ಬಂದು ಕಚ್ಚಿಕೊಂಡು ಹೋಗ್ತದೆ, ಏನ್ ಮಾಡಿದ್ರು ಗೊತ್ತಾಗುದಿಲ್ಲ. ಇವನ್ ಕೊಡ್ಲಿಕ್ಕೆ ಗೊತ್ತುಂಟ ಅದಕ್ಕೆ ಜನ ಮನುಷ್ಯನ ಕೊಂದ್ರೆ ಕೇಳುವವರು ಇಲ್ಲ, ನಾಯಿಗಳನ್ನು ಕೊಂದ್ರೆ ಕೇಳುವಂತ ಪರಿಸ್ಥಿತಿ ಆಗಿದೆ. ಅದಕ್ಕೆ ಯಾಕೆ ನಾ ಹೇಳ್ತೇನೆ ಸಭಾಧ್ಯಕ್ಷ, ನೋಡಿ ನೀವು ಒಂದು ನಾಯಿಯನ್ನು ಹಿಡಿದು ಇಂಜೆಕ್ಷನ್ ಕೊಟ್ಟು ಮತ್ತದಿಗೆ ಬಿಡಬೇಕಾದ್ರೆ ₹1,500 ಬೇಕು. ನೀವು ಗ್ರಾಮ ಪಂಚಾಯತ್ಗೆ ಸ್ಪಷ್ಟವಾಗಿ ನೀವು ಬರಿಬೇಕಾಗ್ತದೆ ಅವರ ಗ್ರಾಹಕ ನೀವು 15th ಫೈನಾನ್ಸ್ ನಲ್ಲಿ ಇಷ್ಟು ಸ್ಟ್ರೀಟ್ ಡಾಗ್ಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ನಗರಸಭೆ ಮತ್ತು ಇವರು ಇಷ್ಟು ದುಡ್ಡು ಇಡಬೇಕಂತೇಳಿ ದುಡ್ಡು ಇಡದಿದ್ರೆ ಬಂದು ನಾಯಿ ಕಚ್ಚುದು ಅದಕ್ಕೆ ಜನ ಇಲ್ಲ, ಈ ರೀತಿ ಎಲ್ಲ ಪರಿಸ್ಥಿತಿ ಆಗಲ್ಲ. ಇಂಪಾರ್ಟ್ ಟೂ ಮಿನಿಟ್ಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತೇಳಿ ಸಭಾಧ್ಯಕ್ಷರೇ, ಇವತ್ತು ಬಹುಶಃ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಇವತ್ತು ಸರ್ಕಾರಿ ನೌಕರಿ ಎಲ್ಲ ವರ್ಗದವರು ಕೂಡ ಅವರು ಸಮರ್ಪಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಿಸಿದರೆ ಮಾತ್ರ ಅವರು ಅದನ್ನು ಇಫೆಕ್ಟಿವ್ ಆಗಿ ಕೆಳಗೆ ಮುಟ್ಟಿ ಆಗ್ತದೆ. ಇವತ್ತು ಟೀಚರ್ಗಳು ಗೆಸ್ಟ್ ಟೀಚರ್ ಅವ್ರಿಗೆ ಸಂಬಳ ಕೊಡಲಿಲ್ಲ ಅಂತ ಅವರ ಸ್ಟ್ರೈಕ್, ಬೇರೆಯವರು ಎನ್ ಪಿ ಎಸ್ ಓ ಪಿ ಎಸ್ ಅಂತೇಳಿ ಇವರ ಸ್ಟ್ರೈಕ್, ಎನ್ ಪಿ ಎಸ್ ಓ ಪಿ ಎಸ್ ಕೂಡ ಸರಿಪಡ ಕೆಲಸ ಆಗಬೇಕು. ಇವತ್ತು ಅಂಗನವಾಡಿಗಳು ಅವರ ಬೇಡಿಕೆ ಅಂತ ಸ್ಟ್ರೈಕ್ ಮಾಡಿ ಲಾಠಿ ಚಾರ್ಜಲ್ಲಿ ಹೊಡೆಯುವುದು, ಆಶಾ ಕಾರ್ಯಕರ್ತರು ಅವರ ಸ್ಟ್ರೈಕ್, ಗ್ರಾಮ ಪಂಚಾಯತ್ ನೌಕರರು ಅವರ ಬೇಡಿಕೆ ಸ್ಟ್ರೈಕ್, ಗ್ರಾಮ ಸಹಾಯಕರು ಅರೆ ಇವನು ಕರ್ತು ಕೂತ್ಕೊಂಡು ಆಗ್ತದೆ ಇಲ್ವೋ ಅದು ಯಾವ ರೀತಿ ಮೀಡಿಯೇಟ್ ಮಾಡಿಕೊಂಡು ಅವ್ರ ಕೆಲಸಕ್ಕೆ ಮುಂದೆ ತೆಗೆಸಿಕೊಂಡು ಆ ಸರ್ಕಾರ ಜವಾಬ್ದಾರಿ ವಹಿಸಿಕೊಂಡು ಅವಕಾಶ ಆಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತಂತೆ ಒಳ್ಳೆ ಒಂದೇ ನಿಮಿಷದಲ್ಲಿ ಮುಗಿಸುವಂತದ್ದು ಸಭಾಧ್ಯಕ್ಷರೇ, ನಾನು ಇದು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಖಂಡಿತ ತಗೊಂಡು ಹೋಗುದಿಲ್ಲ. ಫೈನಲ್ ಕನ್ಕ್ಲೂಷನ್, ಫೈನಲ್ ಫೈನಲ್ ಸಭಾಧ್ಯಕ್ಷರೇ, ಫೈನಲ್ ಕನ್ಕ್ಲೂಷನ್ ಸಭಾಧ್ಯಕ್ಷರೇ, ಫೈನಲ್ ಕನ್ಕ್ಲೂಷನ್ ಅಲ್ಲಿ ಸಭಾಧ್ಯಕ್ಷರೇ, ಫೈನಲ್ ಕನ್ಕ್ಲೂಷನ್ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ, ನಮ್ಮ ಊರಿಂದಲೇ ಬಂದಿದ್ದಾರೆ
ಚುನಾವಣೆ ಕೇಳಿದ್ರೆ ನೀವು ಹಬ್ಬಕ್ಕ ಪರವಾಗಿದ್ದೀರಾ, ಟಿಪ್ಪು ಸುಲ್ತಾನ್ ಪರವಾಗಿದೆ ಅಂತ ಕೇಂದ್ರ ಬಂದ ಮಂತ್ರಿ ಮಾತಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು 50 ಲಕ್ಷ ಇಟ್ಟಿದ್ದೇವೆ ಹಬ್ಬಕ್ಕೋಸ್ತವಕ್ಕೆ. ಈ ಸರ್ಕಾರ ಬಂದು ನಮ್ಮ ಮಂತ್ರಿ ಸುನೀಲ್ ಕುಮಾರ್ ಮಂತ್ರಿ ಬರೇ 10 ಲಕ್ಷ ರೂಪಾಯಿ ಮಾತ್ರ, ನಮ್ಮ ಸರ್ಕಾರ ಇದ್ದಾಗ 8 ಕೋಟಿ ಹಬ್ಬಕ್ಕ ಭವನಿಗೆ ಸ್ಯಾಂಕ್ಷನ್ ಮಾಡಿದೆ. ಅದು ಇನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಇನ್ನೂ ಕೂಡ ಅವರು ಪ್ರಾರಂಭ ಮಾಡಲಿ. ಯಾಕೆ ಇನ್ನು ಎಕ್ಸ್ಟ್ರಾ 2 ಕೋಟಿ ಅವರು ಕೊಡದಿದ್ದ ಕಾರಣ ಅದು ಆ ಕಡೆವಲ್ಲ ಈ ಕಡೆಯಲ್ಲ ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಈ ರೀತಿ ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹುಶಃ ಇವತ್ತು ಇದಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಕೆಲಸ ಆಗಬೇಕು. ನಮ್ಮ ಭಾಷೆ ತುಳು ಅಕಾಡೆಮಿ, ಕಂಕಣಿ ಅಕಾಡೆಮಿ, ಕೊಡವ ಅಕಾಡೆಮಿ ಇದಕ್ಕೆಲ್ಲ ಕೂಡ ಹೆಚ್ಚಿನ ಅನುದಾನ ಸರ್ಕಾರ ಕೊಡಬೇಕು. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂಥ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳು ಮಾತಾಡುವಂಥ ಭಾಷೆ ಅದು. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಅದೊಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ಮ ಜಿಲ್ಲೆಯಲ್ಲೇ ಆಗಲ್ಲ, ನಮ್ಮ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡಲಿಲ್ಲಪ್ಪ. ದೇವ್ರು ಮಾತಾಡ್ತಾ ಅಂದ್ರೆ ತುಳು ಭಾಷೆ ಅವ್ರ ಜಿಲ್ಲೆಯಲ್ಲಿ ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ ಅದು ವಿಸ್ತಾರವಾಗಿ ಅವ್ರು ಹೇಳ್ತಾರೆ. ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಬಹುಶಃ ಘೋಷಣೆ ಮಾಡಲಿ. ಅದಕ್ಕೆ ಘೋಷಣೆ ಮಾಡೋ ಬದಲು ನಾವೊಂದು ಅಧ್ಯಯನ ಕಮಿಟಿ ಮಾಡಿದೆ ಅಂತ ಹೇಳಿ. ಏಕೆ ತುಳು ಅಕಾಡೆಮಿ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಲಿಪಿ ಇದೆ, 2nd PUC ಮತ್ತು 10th ಲಿಪಿಯಲ್ಲಿ ಬರೀತಾರೆ, ಬಹಳಷ್ಟು ಬರಹಗಾರರು ಬರೆದಿದ್ದಾರೆ, ಪೇಪರ್ ಇದೆ, ಸಾಹಿತ್ಯ ಇದೆ. ಇದೆಲ್ಲ ಇದ್ದ ನಂತರ ಅಧ್ಯಯನ ಮಾಡೋ ಅದು ಕೂಡ ಒಂದು ಅವಮಾನ. ಆದ ಕಾರಣ ತತ್ಕ್ಷಣ 2ನೇ ದರ್ಜೆ ಭಾಷೆಯಾಗಿ ಇದನ್ನು ಬಹುಶಃ ಇವತ್ತು ಪರಿಗಣಿಸಬೇಕಂತ ಕೇಳ್ತೇನೆ. ಸಭಾ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಯಾವುದೇ ವಿಚಾರ ಮಾತಾಡಲಿಕ್ಕಿಲ್ಲ. ಒಂದು ನಿಮ್ ಸಭೆ ಸನ್ಮಾನ್ಯ ಅಧ್ಯಕ್ಷರ ಇಂಟರ್ನ್ಯಾಷನಲ್ ಭಾಷಣ ಮಾಡಿದ್ರೆ ಲೋಕಲ್ ಭಾಷಣ ಮಾಡ್ತಾರಾ? 5 ಮಿನಿಟ್ಸ್ ಅಲ್ಲಿ ಒಂದು ನಿಮ್ಮ ಗಮನಕ್ಕೆ ಲಿಸ್ಟ್ ಇದೆ ನೋಡಿ. ಆಯ್ತು, ನಂಗೆ ಅರ್ಥ ಆಗಿದೆ. ನಿಮ್ಮ ಕಷ್ಟಗಳು ಖಂಡಿತವಾಗಿ ಅರ್ಥ ಆಗ್ತದೆ. ಮತ್ತೆ ಈ ಒಂದು ಜಂಜಾಟದಲ್ಲಿ ನೀವು ಅತ್ಯುತ್ತಮ ಸ್ಪೀಕರ್ ಆಗಿರುವಂತಹ ಒಂದು ಇದೊಂದು ಕೂಡ ಅವಕಾಶ ಕೂಡ ಸಿಕ್ಕುವಂಥದ್ದು. ಈಗ ಪರಿಸ್ಥಿತಿ ಏನಂತ ಹೇಳಿದರೆ, ಈಗ ಸರ್ಕಾರ ಏನು ಕೂಡ ಇವತ್ತು ಮಾಡಲಿಲ್ಲ ಅಂತ ಹೇಳಿಕೊಂಡು ಇವರಿಗೆ ಚುನಾವಣೆ ಬರುವಾಗ ಅಲ್ಲಿ ಪಾಕಿಸ್ತಾನ, ಇಲ್ಲಿ ತಾಲಿಬಾನ, ಇಲ್ಲಿ ಅದು ಇದನ್ನು ಹೇಳುವಂಥ ಪರಿಸ್ಥಿತಿ ಯಾಕೆ ಸಭಾಧ್ಯಕ್ಷ? ನಾನು ಕೇಳಿದಿಷ್ಟೇ, ತಾಲಿಬಾನ್ಗೆ ಬಜೆಟ್ನಲ್ಲಿ ದುಡ್ಡು ಇಟ್ಟವ್ರು ಯಾರು? ತಾಲಿಬಾನ್ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನೀವು ತಾಲಿಬಾನ್ಗೆ ದುಡ್ಡು ಕೊಡೋದು ಬೇರೆ, ನೀವು ಅಕ್ಕಿ ಕಳಿಸೋದು ಬೇರೆ, ಗೋಧಿ ಕಳಿಸೋದು ಬೇರೆ, ಚುನಾವಣೆ ಬಂದಾಗ ನಮ್ಮನ್ನು ತೋರಿಸೋದು ಬೇರೆ. ಪಾಕಿಸ್ತಾನಕ್ಕೆ ನೀವು ಬಸ್ಸನ್ನು ಸ್ಟಾರ್ಟ್ ಮಾಡಿದವ್ರು ನಾವ ನೀವ? ಕ್ರಿಕೆಟ್ ಆಡುವಾಗ ನಮ್ಮ ಸರ್ಕಾರ ಕ್ರಿಕೆಟ್ ಆಡಬೇಡಿ, ಕ್ರಿಕೆಟ್ ಆಡಬೇಡಿ. ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಟೀಮನ್ನು ದುಬೈ ಕರ್ಕೊಂಡು ಹೋಗಿ BCCI ಅವರು ನೀವು ಕ್ರಿಕೆಟ್ ಆಡಿಸಿದ್ಯಾಕೆ? ಯಾರು ನಿಮ್ಮ ಹತ್ರ ಹೇಳಿದ್ದಾರೆ? ಈಗ ಅಫ್ಘಾನಿಸ್ತಾನ ಅವರು ಕಂದಾವರಿಂದ ಡೆಲ್ಲಿಗೆ ಫ್ಲೈಟ್ ಕೇಳಿದ್ದಾರೆ, ನೀವು ಒಪ್ಪಿಗೆ ಕೊಡ್ತೀರಾ ಅಥವಾ ರದ್ದುಪಡಿಸ್ತೀರಾ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಬರೋದೇ ನಾನು ಓತೆ ತಗೊಳ್ಳೋದಿಲ್ಲ, ಕಾಂಗ್ರೆಸ್ ಅವರು ಯಾರು ಹೇಳಿಲ್ಲ. ಕನ್ಕ್ಲೂಡ್ ಮಾಡಿ, ತಪ್ಪಂತ ನಾನು ಹೇಳುದಲ್ಲ. ನೀವು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಇದು ಪಾಕಿಸ್ತಾನದಲ್ಲಿ ನಿಮಗೆ ತೋರಿಸಿ ಪಾಕಿಸ್ತಾನ ಅಫ್ಘಾನಿಸ್ತಾನ ನಾವು ಮಾತಾಡ್ತಾರೆ ವಿಶ್ವಗುರು ವಿಶ್ವಗುರು ಅಂತ ಹೇಳ್ತೀರಿ ಸಭಾಧ್ಯಕ್ಷರೇ. ನಾನು ಒಂದು ಕೇಳ್ತೇನೆ ಸಭಾ, ನಿಮ್ಗೆ ಒಂದು ಕೇಳ್ತೇನೆ, ವಿಶ್ವಗುರು ಅಂತ ನಾವು ಮಾತಾಡ್ತೇವೆ. ಇಲ್ಲಿ ಪಾಕಿಸ್ತಾನ ನಮ್ಗೆ ಅಂದ್ರೆ ತಾಲಿಬಾನ್ ನಮ್ಮ ಪರಮ ದ್ವೇಷ, ಚೈನಾ ನಮ್ಮ ದೇಶ ಒಳಗಡೆ ಬಂದಿದೆ, ನೇಪಾಳ ಅವರ ಮ್ಯಾಪ್ ಅನ್ನು ಚೇಂಜ್ ಮಾಡಿದ್ದಾರೆ, ಶ್ರೀಲಂಕಾ ನಮ್ಮ ಕೇರ್ ಮಾಡಲಿಲ್ಲ, ನಮ್ಮ ಸುತ್ತಮುತ್ತಲವರ ಪರಿಸ್ಥಿತಿ ಇದ್ದು ಇದ್ದಿಟ್ಟುಕೊಂಡು ನಾವು ವಿಶ್ವಗುರು ಇದೆಲ್ಲ ಆಗೋಗೋ ವಿಚಾರವ ಏನಾದ್ರು ಒಂದು ಚುನಾ. ನಾನು ದಯವಿಟ್ಟು ನಿಮ್ಮ ಮಾರ್ಕ್ ಕಾರ್ಡ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಮುಂದೆ ಹೋಗಿ ಜಾಸ್ತಿ ಟೈಮ್ ತಗೊಂಡ್ಬೇಡಿ, ಜಾತಿ ಧರ್ಮ ಆತರ ಬೇರೆ ಸಂಘಟನೆ ತೋರಿಸಿ ಮತ ಕೇಳಲಿಕ್ಕೆ ಹೋಗ್ಬೇಡಿ, ಜನನ್ನು ಚಿತ್ರ ಮಾಡುದು ಬೇಡ. ನಾನು ಒಂದೇ ಮುಗಿಸಿದ್ದು, ಇನ್ನು ಹೇಳಲಿಕ್ಕೆ ಬಹಳಷ್ಟಿದೆ, ಆದ್ರೆ ಸರ್ಕಾರ ಈಗ ಕೊನೆ ಉಸಿರಿಲ್ಲುವಂತ ಪರಿಸ್ಥಿತಿಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಅದಕ್ಕೆ ನಾನು ಮತ್ತೆ ಮತ್ತೆ ನೋವು ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ನಾನು ಒಂದೇ ಬುದ್ಧಿ ಅಂತ ಹೇಳಿ ಜನಸಾಮಾನ್ಯರು ಅದಕ್ಕೆ ಸದ್ಗತಿಯನ್ನು ಆದಷ್ಟು ಚೆನ್ನಾಗಿ ಬೇಕಾಗಿ ತೋರಿಸಿ ಅಂತ ಹೇಳಲಿಕ್ಕೆ ನಾನು ಬಯಸಿ ಧನ್ಯವಾದ ಸಲ್ಲಿಸ್ತೇನೆ. ಓನ್ಲಿ 5 ಮಿನಿಟ್ಸ್, ಈಗ 5 ಮಿನಿಟ್ಸ್ ಅವೆಲ್ಲ ಇಲ್ಲ, ನಾನು ಹಂಗೆಲ್ಲ ನಮಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ, ಮುಗಿಸ್ತೀನಿ ಜಲ್ದಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳು. ಈಗ ಏನು ರಾಜ್ಯಪಾಲರ ವಂದನಾ ನಿರ್ಣಯ, ಇದು ಸಂಪ್ರದಾಯ, ಕಾನೂನಲ್ಲ, ಇದು ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ. ಏನು 1 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ, ಆ ಕಾರ್ಯಕ್ರಮ